ஸ்ரீ குருப்போ நமஹ ஹரி ஓம். நரசிம்ஹோகிலாஜானமதத்வாந்ததிவாகர ஜயத்யமிதசஜானசுகசக்திபயோநிதிஹ ஆபதாமபஹர்த்தாரம் தாதாரம் சர்வசம்பதாம் லோகாபிராமம் ஸ்ரீராமம் பூயோ பூயோ நமாம்யஹம். தியாயேத் ஹரின்மணி நிபம் ஜகதேக வந்தியம் சௌந்தர்யசாரம் அரிஷங்கபராபயானி துர்பி ததானம் அஜிதம் சரசஞ்ச பைஷ்மீ சத்யாசமேதம் நிகிலப்ரதம் இந்திரேஷம் விஜயானரோசித் பரிபூரிதாந்தர்பாஹ்யாண்டகோஷம் ஹரதோபலாபம் தத்ராப்தர்காபயேதம் விதிசர்வபூர்வகீர்வாண விஜயானதம் ஆனதோஸ்மி. அப்ரமம் பங்கரஹிதம் அஜடம் விமலம் சதா ஆனந்ததீர்த்தமதுலம் பஜே தாபத்ரயாபஹம். சித்ரேஹி பதேஸ்த கம்பீரேஹி வாக்கேஹி மானேஹி அகண்டிதேஹி குருபாவம் விஞ்சயந்தி பாதி ஸ்ரீ ஜெயதீர்த்தவாக். அர்த்திகல்பிதகல்போயம் ப்ரத்யர்த்தி கஜகேசரி வியாசதீர்த்த குருர்பூயாத் அஸ்மதிஷ்டார்த்த சித்தயே. தபோ வித்யா விரக்தியாதி சத்குணோகாகரானஹம் வாதிராஜகுருன் வந்தே ஹயக்ரீவ பதாஸ்ரயான். பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. அனவத்யாத்மசாரித்ரம் வாதி கத்யோத பாஸ்கரம் வித்யாமான்யகுரும் வந்தே வித்யா வித்யோத பாஸ்வரம். விஸ்வேஷதீர்த்தஸ்ரீபாதான் விஸ்வோத்கிருஷ்ட குணாகரான் விஸ்வஸ்தசுஜனாராஜ்யான் வந்தே வித்யா குருன் மமா. ஹயக்ரீவ ஹயக்ரீவ ஹயக்ரீவேதி யோ வதேத் தஸ்ய நிஸ்ஸரதே வாணி ஜஹ்னு கன்யா பிரபாஹவத். ஸ்ரீ குருப்யோ நமஹ. விஜயேந்திர குருசார்வபௌமர ஆராதனா மகோத்சவத நிமித்தவாகி நம்ம ஹிரிய ಸ್ನೇಹಿತರಾಗಿರ್ತಕ್ಕಂತಹ ನಾಗೋ ಶ್ರೀನಿವಾಸ್ ಅವರು ವಿಜಯೇಂದ್ರರ ಗ್ರಂಥಗಳಲ್ಲಿ ಒಂದನ್ನು ಪರಿಚಯ ಮಾಡಿಕೊಳ್ಬೇಕು ಅಂತ ಕೇಳಿದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಆರಾಧನಾ ಕಾರ್ಯಕ್ರಮವನ್ನು ಶ್ರೀನಿವಾಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ವ್ಯಾಸರಾಜರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಭಕ್ತಿ ಗೌರವ, ಅದರಂತೆ ವ್ಯಾಸರಾಜರ ಮತ್ತೊಂದು ಅವತಾರ ರಾಘವೇಂದ್ರ ಗುರುಗಳ ಬಗ್ಗೆ, ಜೊತೆಗೆ ವಿಜಯೇಂದ್ರರ ಬಗ್ಗೆ, ವ್ಯಾಸರಾಜರ ಬಗ್ಗೆ ಬಂದ ಮೇಲಿಂದ ಮೇಲಿನವರ ಮೇಲೂ ಇದ್ದೇ ಇದೆ. ಜೈತೀರ್ಥರು ಎಲ್ಲರ ಬಗ್ಗೆನೂ, ವಾದಿರಾಜರು, ಹೀಗೆ ರಾಘವೇಂದ್ರ ಗುರುಸಾರ್ವಭೌಮರು ಮೇಲೆ ನಾವು ಚಿಂತನೆ ಮಾಡಿದಾಗ ಆಚಾರ್ಯ ಮಧ್ವರು, ಮಧ್ವಾಚಾರ್ಯರು, ಹೀಗೆ ಎಲ್ಲರ ಬಗ್ಗೆನೂ ವಿಶೇಷವಾದ ಒಂದು ಗೌರವಾದರಗಳನ್ನು ಇಟ್ಟುಕೊಂಡವರು ಈ ಒಂದು ಮಾಧ್ವ ಪರಂಪರೆಯ ಯತಿಗಳ ಆರಾಧ್ಯಗಳನ್ನು ಬಹಳ ವಿಶೇಷ ರೀತಿಯಿಂದ ಮಾಡ್ತಾ ಬಂದವರು. ಅವರು ವಿಜಯೇಂದ್ರ ಗುರುಸಾರ್ವಭೌಮರ ಆರಾಧನೆಯನ್ನು ಬೇರೆ ಬೇರೆ ವಿದ್ವಾಂಸರ ಉಪನ್ಯಾಸದ ಮೂಲಕವಾಗಿ ಇವತ್ತು ಆ ಗ್ರಂಥಗಳ ವಿಜಯೇಂದ್ರರ ಚಿಂತನೆಗಳನ್ನು ವಿಜಯೇಂದ್ರರ ಭಕ್ತರಿಗೆ ತಿಳಿಸಿಕೊಡುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಪ್ರಪಂಚದಾದ್ಯಂತ ಇರುವ ಎಲ್ಲ ಸಹೃದಯ ಸಜ್ಜನರು ಕೂಡ ಅದನ್ನು ಕೇಳಬೇಕು ಎನ್ನುವ ಹಿರಿಯಾಸೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲಿ ನನಗೂ ಕೂಡ ಒಂದು ಪಾತ್ರವನ್ನು ನನ್ನ ಹಿರಿಯ ಗೆಳೆಯರು ಕೊಟ್ಟಿದ್ದಾರೆ. ವಾಗ್ವೈಖರಿ ಎನ್ನುವ ವಿಜಯೇಂದ್ರ ಗುರುಸಾರ್ವಭೌಮರ ಒಂದು ಗ್ರಂಥದ ಕುರಿತು ಕೆಲವೊಂದು ಚಿಂತನೆಗಳನ್ನು ನೀಡಬೇಕು ಅಂತ ಕೇಳಿದ್ದಾರೆ. ವಾಗ್ವೈಖರಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ, ವಿಜಯೇಂದ್ರ ಗುರುಸಾರ್ವಭೌಮರ ಕೃತಿ. ಈಗಾಗಲೇ ನೀವು ವಿಜಯೇಂದ್ರರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರಿ ಅಂತ ನನಗೆ ಗೊತ್ತು. ಆದರೂ ಕೂಡ ಪ್ರಾಸ್ತಾವಿಕವಾಗಿ ಕೆಲವೊಂದು ಮಾತುಗಳನ್ನು ವಿಜಯೇಂದ್ರರ ಬಗ್ಗೆ ಹೇಳೋದಾದರೆ, ವಿಜಯೇಂದ್ರ ಗುರುಸಾರ್ವಭೌಮರು ವ್ಯಾಸರಾಜ ಗುರುಸಾರ್ವಭೌಮರ ಶಿಷ್ಯರು. ಅವರಲ್ಲೇ ವಿಶೇಷವಾಗಿ ಅವರು ಅಧ್ಯಯನಾದಿಗಳನ್ನೆಲ್ಲ ಮಾಡಿರತಕ್ಕಂಥವರು. ವ್ಯಾಸರಾಜರ ಬಳಿ ಉತ್ತಮವಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದವರು. ಮುಂದೆ ಅವತ್ತಿನ ಕಾಲದಲ್ಲಿ ಇದ್ದ ಮಹಾಮಹಿಮರು ಮತ್ತೊಬ್ಬರು ಸುರೇಂದ್ರ ಮುನಿಗಳು
ವ್ಯಾಸರಾಜರನ್ನು ಭೇಟಿ ಮಾಡಲಿಕ್ಕೆ ಅಂತ ಬಂದಾಗ ವಿಜಯೇಂದ್ರರನ್ನು. ಆಗ ಇನ್ನವರು ವಿಜಯೇಂದ್ರರಾಗಿರಲಿಲ್ಲ, ಅವರ ಹೆಸರು ವಿಷ್ಣು ತೀರ್ಥರಾಗಿತ್ತು. ಆ ವಿಷ್ಣು ತೀರ್ಥರನ್ನು ಅವರು ಕಂಡು ಅವರ ಆ ಒಂದು ವಿಶೇಷವಾದ ತೇಜಸ್ಸನ್ನು, ಅದೇ ರೀತಿಯಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ವಿದ್ಯಾ ವಿನಯಾದಿಗಳನ್ನೆಲ್ಲ ಕಂಡು ತಮಗೆ ಅವರನ್ನು ಕೊಡಬೇಕು, ತಮ್ಮ ಮಠಕ್ಕೆ ಅವರನ್ನು ಕೊಡಬೇಕು ಅಂತ ಕೇಳಿಕೊಂಡರು ವ್ಯಾಸರಾಜರ ಹತ್ರ. ವ್ಯಾಸರಾಜರು ಪ್ರೀತಿಯಿಂದ ಸಾಕಿ ಸಲಹಿರ್ತಕ್ಕಂಥವರು, ಆದರೂ ಕೂಡ ಭಗವಂತನ ಸಂಕಲ್ಪ ಹಾಗೆ ಇದೆ ಅಂತ ತಿಳಿದುಕೊಂಡು ಅವರು ಆ ವಿಷ್ಣು ತೀರ್ಥರನ್ನು ಸುರೇಂದ್ರ ತೀರ್ಥರಿಗೆ ಅವರು ಕೊಟ್ಟರು, ಕೊಟ್ಟು ಸಂತೋಷವನ್ನು ಅನುಭವಿಸಿದರು. ಹೀಗೆ ವಿಷ್ಣು ತೀರ್ಥರು ಸುರೇಂದ್ರ ತೀರ್ಥರ ಬಳಿ ಬಂದು ಮುಂದೆ ದಂಡ ಪರಿವರ್ತನೆಯಾಗಿ ಗುರುಪದೇಶ ಮಂತ್ರಮುದ್ರಾ ಪ್ರದಾನ ಪೂರ್ವಕವಾಗಿ ವಿಜಯೇಂದ್ರ ತೀರ್ಥರು ಎನ್ನುವ ಹೊಸ ನಾಮಧೇಯವನ್ನು ಪಡೆದರು. ಪಡೆದು ಮೂಲರಾಮ ದಿಗ್ವಿಜಯರಾಮ ಜಯರಾಮಾದಿ ಪ್ರತಿಮೆಗಳನ್ನು, ಅದೇ ರೀತಿಯಾಗಿ ಅಪ್ರತಿಮವಾದ ಮಹಾಮಂತ್ರಾದಿಗಳೆಲ್ಲವನ್ನೂ ಕೂಡ ವಿಶೇಷವಾಗಿ ಪಡೆದರು. ಆ ವಿಶೇಷವಾದ ಮೂಲರಾಮ ದಿಗ್ವಿಜಯರಾಮಾದಿ ಪ್ರತಿಮೆಗಳು ಮಧ್ವಾಚಾರ್ಯರಿಂದ ಕರಾರ್ಚಿತ, ಮಧ್ವಾಚಾರ್ಯ ಕರಾರ್ಚಿತವಾಗಿರ್ತಕ್ಕಂಥ ಪ್ರತಿಮೆಗಳನ್ನು ಗುರುಗಳ ಅನುಗ್ರಹದಿಂದ ಮುಟ್ಟಿ ಪೂಜೆ ಮಾಡತಕ್ಕಂಥ ಮಹಾಭಾಗ್ಯ, ಜೊತೆಗೆ ಬೇರೆ ಬೇರೆ ತಂತ್ರಸಾರ ಸಂಗ್ರಹದಲ್ಲಿ ಬಂದಿರತಕ್ಕಂಥ ಪ್ರಥಮ ಮಹಾಮಂತ್ರಿಗಳು ಅದೆಲ್ಲವನ್ನು ಕೂಡ ಸುರೇಂದ್ರ ತೀರ್ಥರಿಂದ ಪಡೆದರು. ಪಡೆದು ಶ್ರೀಮನ್ ಮಧ್ವ ವೇದಾಂತ ಸಾಮ್ರಾಜ್ಯ ಮಹಾಪೀಠದಲ್ಲಿ ಅವರು ಅಭಿಷಿಕ್ತರಾದರು. ಅವರು ವಿಜಯೇಂದ್ರ ತೀರ್ಥರು 1564 ಅಂದರೆ ಬಹಳ ದೀರ್ಘವಾದ 84 ವರ್ಷಗಳ ಕಾಲ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲನೆ ಮಾಡಿದರು, ಮಾಡಿ ಅನಿತರ ಸಾಧಾರಣವಾದ ಕೀರ್ತಿಯಿಂದ ವಿರಾಜಿತರಾದರು. ಲೌಕಿಕ ವೈದಿಕ ವಿದ್ವನ್ ಮಂಡಳಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಅವರು ಶೋಭಾಯಮಾನರಾದರು ಅಂತ ನಾವು ಕೇಳ್ತೇವೆ. ಅನೇಕ ಜನ ವಾದಿಗಳನ್ನು, ಅವರು ಇವರು ಅಂತಲ್ಲ, ಎಲ್ಲ ಶಾಸ್ತ್ರದ ಎಲ್ಲ ವಾದಿಗಳನ್ನು ಕೂಡ ಅವರು ತಮ್ಮ ವಿಶೇಷವಾಗಿರ್ತಕ್ಕಂಥ ಬುದ್ಧಿಮತ್ತೆಯಿಂದ ಅವರು ಪರಾಭವಗೊಳಿಸಿದರು. ಅದರ ಜೊತೆಗೆ 64 ಕಲೆಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ನೈಪುಣ್ಯನೂ ಕೂಡ ಇತ್ತು. ಹೀಗೆ ಸರ್ವಶಾಸ್ತ್ರ ವಿಶಾರದರಾಗಿ ಸಂಗೀತ ಶಿಲ್ಪ ಮೊದಲಾದ 64 ಕಲೆಗಳಲ್ಲೂ ಕೂಡ ಅತ್ಯಂತ ಕೌಶಲ್ಯವನ್ನು ಪಡೆದು ಅವರು ವಿರಾಜಮಾನರಾಗಿದ್ದರು. ವಿಜಯೇಂದ್ರ ತೀರ್ಥ ಗುರುಸಾರ್ವಭೌಮರ ಅನೇಕಾನೇಕ ಆ ಒಂದು ಸದ್ಗುಣಗಳನ್ನು ಕಂಡು ಆಗಿನ ಕಾಲದ ಅನೇಕ ರಾಜಮಹಾರಾಜರು ಅವರಿಗೆ ಅನೇಕ ವಿಧವಾಗಿರ್ತಕ್ಕಂಥ ಗೌರವಗಳನ್ನು ಸಲ್ಲಿಸಿದ್ದನ್ನು ನಾವು ನೋಡ್ತೇವೆ. ಅಂತಹ ವಿಜಯೇಂದ್ರ ಗುರುಸಾರ್ವಭೌಮರು ರಾಘವೇಂದ್ರ ವಿಜಯಕಾರರು ಹೇಳೋ ಹಾಗೆ ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚಕೃತಾನ್ ಪ್ರಬಂಧಾನ್ ಆಸ್ತಾಂ ಬುಧಾ ಶ್ರೋತುಮಶೇಷಮೇಷಾಂ ಆಖ್ಯಾತ್ ಸಮಾಖ್ಯಾತ್ ಯದಿ ಪಂಡಿತೋಸೌ. ಬಹಳ ಸುಂದರವಾದ ಮಾತನ್ನು ರಾಘವೇಂದ್ರ ವಿಜಯಕಾರ ಹೇಳ್ತಾರೆ. ಎಷ್ಟು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಅವರಿಗೆ! ಮೀಮಾಂಸಾಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ, ತರ್ಕಶಾಸ್ತ್ರದಲ್ಲಿ, ಹಾಗೆ ನ್ಯಾಯ, ಮೀಮಾಂಸಾ, ತರ್ಕ, ವ್ಯಾಕರಣ, ಮತ್ತು ವ್ಯಾಸೀಯ ಶಾಸ್ತ್ರ, ವೇದಾಂತ ವಿದ್ಯಾ, ಇದೆಲ್ಲದರಲ್ಲೂ ಕೂಡ ಬಹಳ ವಿಶೇಷವಾದ ಒಂದು ಪಾಂಡಿತ್ಯ. ಈ ಎಲ್ಲ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ, ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಎಷ್ಟೆಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ನಾವು ಹೇಳ್ತೀವಲ್ಲ 100 ಅಂತ, ಖಂಡಿತವಾಗಿ 100 ಇದು ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ನಮಗೆ ಒಂದು ಲೆಕ್ಕಾಚಾರ ಇದೆ,
ಚತುರಧಿಕ ಶತ ಗ್ರಂಥರತ್ನ ಪ್ರಣೀತ ಅಂತ, 104 ಗ್ರಂಥಗಳನ್ನು ಅಂತ. 104 ಗ್ರಂಥಗಳು ಒಂದು ಲೆಕ್ಕಾಚಾರ ಕೊಟ್ಟಿದ್ದಾರೆ, ಇದೆ, ಅದರ ಮೇಲೂ ಇರಬಹುದು, ಗೊತ್ತಿಲ್ಲ. ಅಂತೂ 104 ಏನು ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ಸಂಖ್ಯೆ, ಬಹಳ ದೊಡ್ಡ ಸಂಖ್ಯೆ. ಅದರಲ್ಲಿ ಒಂದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದಲ್ಲ, ಅನೇಕ ವಿಭಾಗಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ರಚನೆ ಮಾಡಿದ್ದು. ಅದರಿಂದಲೇ ರಾಘವೇಂದ್ರ ವಿಜಯಕಾರ್ ಹೇಳ್ತಾರೆ, ಪಂಡಿತ ಅಂತ ಆಗಬೇಕಾಗಿದ್ದರೆ ಆ ವಿಜಯೇಂದ್ರ ಗುರುಸಾರ್ವಭೌಮರು ಮಾಡಿದ ಎಲ್ಲ ಗ್ರಂಥಗಳನ್ನು ಓದಬೇಕಾಗಿಲ್ಲಪ್ಪ, ಅದರ ಹೆಸರು ಹೇಳಿದರೂ ಸಾಕು ಅಂತ. ಯಾಕೆಂದರೆ 104 ಗ್ರಂಥಗಳ ಹೆಸರನ್ನು ನೆನಪಿಟ್ಕೊಂಡು ಹೇಳೋದು ದೊಡ್ಡ ಸಾಹಸವೇ. ಅದಕ್ಕೋಸ್ಕರವಾಗಿ ಯಶಾಂ ಆಖ್ಯಾಹ ಸಮಾಖ್ಯಾದ ಯದಿ ಪಂಡಿತೋಸವು ಅಂತ, ಅವನು ಪಂಡಿತ ಅಂತ ಅನಿಸ್ಬೇಕಾಗಿದ್ದರೆ ಆ ಗ್ರಂಥಗಳ ಹೆಸರನ್ನು ಹೇಳಿದರೂ ಕೂಡ ಸಾಕು ಅಂತ ಹೀಗೆ ಹೇಳಿರ್ತಕ್ಕಂಥ ಮಾತು. ಅಷ್ಟು ಒಂದು ಅದ್ಭುತವಾದ ರೀತಿಯಲ್ಲಿ ಅವರು ಎಲ್ಲ ಶಾಸ್ತ್ರಗಳಿಗೂ ಒಂದು ರೀತಿ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ಆ ಶಾಸ್ತ್ರ ಈ ಶಾಸ್ತ್ರ ಅಂತಲ್ಲ, ಎಲ್ಲ ಶಾಸ್ತ್ರಗಳಿಗೂ ಕೊಡುಗೆ ಕೊಟ್ಟಿದ್ದಾರೆ. ವಾದೀಂದ್ರತೀರ್ಥ ಶ್ರೀಪಾದರು ಕೂಡ ತಮ್ಮ ಗುರುಗುಣಸ್ತಮನದಲ್ಲಿ ಹೇಳ್ತಾರೆ, ಚಾತುರ್ಯೈಕಾಕೃತಿರ್ಯ ಚತುರಧಿಕ ಶತಗ್ರಂಥರತ್ನ ಪ್ರಣೀತ ಸೂತಾರಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಟಿ ವಿದ್ಯಾ ವಿಶೇಷ ಸೋಯಂ ನ ಶ್ರೀ ಸುರೇಂದ್ರೌ ವ್ರತಿಪತಿತನಯ ಅದ್ವೈತ ಶೈವಾಸ ವಿಷ್ಣು ಪುಷ್ಣಾತು ಶ್ರೀ ಚಜೀಂದ್ರ ತ್ರಿಭುವನ ವಿದಿತ ಸರ್ವತಂತ್ರ ಸ್ವತಂತ್ರ. ವಾದೀಂದ್ರ ಗುರುಸಾರ್ವಭೌಮರು ಹೇಳ್ತಾರೆ, ಚಾತುರ್ಯವೇ ಮೂರ್ತಿಮತ್ತಾಗಿ ಬಂದಿದೆಯೋ ಏನೋ ಅಂತ. ವಿಜಯೇಂದ್ರನ ಕಂಡವರು ಹೇಳೋದು ಚಾತುರ್ಯವೇ ಮೂರ್ತಿಮತ್ತಾಗಿ ಬಂದಿದೆಯಪ್ಪ, ಅಂತಹ ಚತುರತೆಯ ಮೂರ್ತಿ, 104 ಗ್ರಂಥ ರತ್ನಗಳನ್ನು ಮಾಡಿದವರು. ಅಷ್ಟೇ ಅಲ್ಲ, ತಮ್ಮ ಗ್ರಂಥ ರತ್ನಗಳ ಮೂಲಕ ಅದೇ ರೀತಿಯಾಗಿ ವಿವಿಧ ವಿಶೇಷವಾದ ವಾದ ವಿವಾದ ಚರ್ಚೆಗಳ ಮೂಲಕ ಬೇರೆ 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 ವಾದಿಗಳು, ಮಧ್ವ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಕ್ಕೆ ಬಂದಿರುವ ಬೇರೆ ಬೇರೆ ವಾದಿಗಳು, ಬೇರೆ ಬೇರೆ ಗ್ರಂಥಗಳೇನಿದೆ ಅದೆಲ್ಲವನ್ನೂ ನಿರಾಕರಣೆ ಮಾಡಿದವರು. ಅಷ್ಟೇ ಅಲ್ಲ, 64 ಕಲಾವಿದ್ಯೆಗಳಲ್ಲಿ ವಿಶೇಷತೆಯನ್ನು ಪಡೆದವರು, ಪಾಂಡಿತ್ಯ ನೈಪುಣ್ಯವನ್ನು ಪಡೆದವರು. ಅಂತಹ ಸುರೇಂದ್ರ ತೀರ್ಥರ ಮಕ್ಕಳಾಗಿ ಬಂದಿರತಕ್ಕಂಥ ಅವರು ಅದ್ವೈತ ಶೈವಾಸಹಿಷ್ಣು, ವಿಶೇಷವಾಗಿ ಅದ್ವೈತ ವಾದವನ್ನು, ಶೈವ ವಾದವನ್ನು ವಿಶೇಷವಾಗಿ ತಮ್ಮ ಗ್ರಂಥಗಳ ಮೂಲಕ ನಿರಾಕರಣೆ ಮಾಡಿದವರು. ಅಂತಹ ಈ ವಿಜಯೇಂದ್ರ ಗುರುಸಾರ್ವಭೌಮರು 3 ಲೋಕಗಳಲ್ಲೂ ಅವರ ಬಗ್ಗೆ ಗೊತ್ತಪ್ಪ, ಅವರು ಸರ್ವತಂತ್ರ ಸ್ವತಂತ್ರರು ಅಂತ. ಅವರ ಎಲ್ಲ ಗ್ರಂಥಗಳಲ್ಲಿ ನಾವು ನೋಡೋ ಸಂದರ್ಭದಲ್ಲಿ ಅವರು ಕೂಡ ಸೇರ್ಕೊಂಡಿದ್ದುಂಟು, ಸರ್ವತಂತ್ರ ಸ್ವತಂತ್ರ ಅಂತ ಅವರು ಹೇಳ್ಕೊತಾರೆ, ಬೇರೆಯವರು ಅದನ್ನು ಹೇಳಿದ್ದಾರೆ. ಆಯಿತಾ, ಸರ್ವತಂತ್ರ ಸ್ವತಂತ್ರ ಅಂತ ಏನಿದು, ಸರ್ವತಂತ್ರ ಸ್ವತಂತ್ರ ಅಂದರೆ ಏನು ಅಭಿಪ್ರಾಯ ಅಂತ ಸ್ವಾರಸ್ಯ. ಆ ಪದವನ್ನು ನಾವು ಇನ್ನೊಂದು ಕಡೆ ನೋಡೋದು ಅಂತ ಹೇಳಿದ್ರೆ, ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವ ಮತವರ್ಧನ ವಿಜಯೀಂದ್ರ ಕಲಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಶ್ರೀರಾಘವೇಂದ್ರ ಅಂತ. ರಾಘವೇಂದ್ರ ಗುರು ಸಾರ್ವಭೌಮರ ಸ್ತೋತ್ರದಲ್ಲೂ ಕೂಡ ರಾಘವೇಂದ್ರರನ್ನು ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತೇವೆ. ಇದೇನದು ಸರ್ವತಂತ್ರ ಸ್ವತಂತ್ರ ಅಂತ? ವಸ್ತುತಃ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರ ಅಂದರೆ ಮಧ್ವ ಸಿದ್ಧಾಂತದಂತೆ ದೇವರೊಬ್ಬನೇ, ಇನ್ಯಾರೂ ಕೂಡ ಆಗೋದಿಲ್ಲ. ಆದರೆ ಇಲ್ಲಿ ಆ ಅಭಿಪ್ರಾಯದಲ್ಲಿ ಬಳಸಿದ್ದಲ್ಲ. ತಂತ್ರ ಅಂದರೆ ಸರ್ವತಂತ್ರಗಳು, ಒಂದು ತಂತ್ರ ಅಂದರೆ ಬೇರೆ ಬೇರೆ ಒಂದು ವಿಚಾರಧಾರೆಗಳು, ಮೀಮಾಂಸಾ, ವ್ಯಾಕರಣ, ನ್ಯಾಯ, ಆಯಿತಾ, ಪ್ರಮಾಣಗಳು, ಇದೆಲ್ಲವನ್ನು ಕೂಡ ತಂತ್ರ ಅಂತ ಕರೀತಾರೆ. ಹೀಗೆ ಎಲ್ಲ ತಂತ್ರಗಳಲ್ಲಿ ಸ್ವಾತಂತ್ರ್ಯವನ್ನು ಅಂದರೆ ಅದನ್ನು ವಿಶೇಷವಾದ ರೀತಿಯಲ್ಲಿ ತಿಳಿದುಕೊಂಡು ಅವರು ಮತ್ತೊಬ್ಬರಿಗೆ ಪಾಠ ಪ್ರವಚನ ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಪಡೆದಿದ್ದರು. ಪರವಾದಿಗಳ ನಿರಾಕರಣೆಯನ್ನು ಕೂಡ ಮಾಡ್ತಾ ಇದ್ದರು, ಅದರ ಬಗ್ಗೆ ವಿಶೇಷವಾದ ಗ್ರಂಥಗಳನ್ನು ರಚನೆ ಮಾಡಿದರು. ಒಟ್ಟಿನಲ್ಲಿ ಆ ಒಂದು ಎಲ್ಲ ತಂತ್ರಗಳ ಬಗ್ಗೆ ಒಂದು ರೀತಿಯಾದ ಅಧಿಕಾರವಾಣಿಯಿಂದ ಮಾತನಾಡುವ, ಅಧಿಕಾರವಾಣಿಯಿಂದ ಹೇಳುವ ಒಂದು, ಅದರ ಬಗ್ಗೆ ಅವರಿಗೆ ಏನಾಗಿತ್ತು, ಅದರ ಬಗ್ಗೆ ಏನೇ ಮಾತನಾಡಿದರು
ಅವರು, ಅದು ಸರಿಯಾದ ಮಾತಪ್ಪ, ಸೂಕ್ತವಾದ ಮಾತು, ಸಮುಚಿತವಾದ ಮಾತು ಅಂತ ಸಜ್ಜನರು, ಜ್ಞಾನಿಗಳು, ಪಂಡಿತರು ಒಪ್ಪಿಕೊಳ್ತಾ ಇದ್ದರು. ಅದು ಸ್ವಾತಂತ್ರ್ಯ ಅಂದರೆ ಇಲ್ಲಿ ಅದೇ ಅಭಿಪ್ರಾಯ. ಅಂತಹ ಎಲ್ಲ ತಂತ್ರಗ್ರಂಥಗಳ ಬಗ್ಗೆ ಅವರು ಅಧಿಕಾರವಾಣಿಯಿಂದ ಮಾತನಾಡುವ ವ್ಯಕ್ತಿಗಳು. ಹೀಗೆ ಅಂತಹ ಒಂದು ವಿಶೇಷತೆ, ಕಷ್ಟ, ಒಂದೊಂದು ಶಾಸ್ತ್ರದಲ್ಲಿ ಪಾಂಡಿತ್ಯ ಬರೋದೇ ಕಷ್ಟ. ಅಂಥದ್ರಲ್ಲಿ ಹೀಗೆ ಇಷ್ಟೆಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡು ಅದನ್ನು ತನ್ನ ಶಿಷ್ಯರಿಗೆ ವಿಶೇಷವಾದ ರೀತಿಯಲ್ಲಿ ಅನುಗ್ರಹಿಸಿದ್ದು ಇರಬಹುದು, ಮುಂದೆ ಅದೇ ರೀತಿಯಾಗಿ ಗ್ರಂಥ ರಚನೆ ಮಾಡಿದ್ದಿರಬಹುದು, ವಾದವಿವಾದಗಳಲ್ಲಿ ಅದನ್ನು ಬಳಸಿಕೊಂಡು ಪರವಾದಿಗಳ ನಿರಾಕರಣೆ ಮಾಡಿದ್ದು, ಹೀಗೆ ಇದೆಲ್ಲ ಮಾಡಿದವರನ್ನು ಸರ್ವತಂತ್ರ ಸ್ವತಂತ್ರ ಅಂತ ರಾಘವೇಂದ್ರ ಗುರುಸಾರ್ವಭೌಮರನ್ನ ಕರೀತಾರೆ. ರಾಘವೇಂದ್ರ ಗುರುಸಾರ್ವಭೌಮರ ಪರಮಗುರುಗಳು, ಅದರಿಂದ ಇವರನ್ನು ಕೂಡ ಹಾಗೆ ಕರೀತಾರೆ. ನಾವು ರಾಘವೇಂದ್ರ ಗುರುಸಾರ್ವಭೌಮರು ಹೇಳೋ ಸಂದರ್ಭದಲ್ಲಿ ನಿರಸ್ತ ದೋಷ ನಿರಬದ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ಅವರ ಬಗ್ಗೆ ಬಂದಿರತಕ್ಕಂಥ ಮಾತು. ದೋಷಗಳು ಇಲ್ಲದೇ ಇರತಕ್ಕಂಥವರು, ಹಾಗೆ ವೇಷ ನಿರ್ಮಲವಾದ ದೋಷವಿಲ್ಲದ ವೇಷ. ಅದೇ ರೀತಿಯಾಗಿ ಯಾರು ಪರವಾದಿಗಳು ಬರ್ತಾರೆ ಅವರನ್ನು ಬಾಯಿ ಮುಚ್ಚಿಸುವ, ಅವರು ಮೂಕರಾಗುವಂತೆ ಮಾಡುವ ಒಂದು ಮಾತುಗಾರಿಕೆ. ಅದರಿಂದಲೇ ವಿದ್ವಾಂಸರಾದವರು ಅವರಲ್ಲಿರುವ ಆ ಒಂದು ವಿಶೇಷತೆಗಳನ್ನು, ಗುಣಗಳನ್ನು ಗಮನಿಸಿರ್ತಕ್ಕಂಥವರು, ಆಯಿತಾ, ತಮ್ಮ ಮಾತಿನ ವೈಖರಿಯಿಂದ ದೊಡ್ಡ ದೊಡ್ಡವರೆಲ್ಲರನ್ನೂ ಕೂಡ ಅವರು ಸೋಲಿಸಿದವರು ಅಂತ ಹೀಗೆಲ್ಲ ಮಾತು ಬರುತ್ತೆ. ಇದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳೋ ಮಾತು. ಯಾಕೆ ಇಲ್ಲಿ ಹೇಳಬೇಕಾದ ಪ್ರಸಂಗ ಬಂತು ಅಂದರೆ, ಅವರು ಮಾಡಿರುವ ವಿಜಯೇಂದ್ರ ಗುರುಸಾರ್ವಭೌಮರು ಮಾಡಿರುವ ಗ್ರಂಥಗಳಲ್ಲಿ ವಾಗ್ವೈಖರಿ ಅಂತಲೂ ಒಂದು ಗ್ರಂಥ, ವಾಗ್ವೈಖರಿ ಅಂತಲೂ ಒಂದು ಗ್ರಂಥ. ಸ್ವಾರಸ್ಯ ನೋಡಿ, ಅಲ್ಲೂ ಕೂಡ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ರಾಘವೇಂದ್ರ ಗುರುಸಾರ್ವಭೌಮರ ಸ್ತೋತ್ರದಲ್ಲಿ ಬರೋದು. ಅಲ್ಲಿ ವಾಗ್ವೈಖರಿ ಅಂದರೆ ಮಾತಿನ ವೈಖರಿ, ಮಾತಿನ ಧಾಟಿ, ಅದರಿಂದ ಭವ್ಯಶೇಷ ನಿರ್ಜಿತ, ನಿರ್ಜಿತ ಭವ್ಯಶೇಷ, ಬಹಳ ದೊಡ್ಡವರು ಅದು. ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದು ಶೇಷದೇವರನ್ನೂ ಸೋಲಿಸಿಬಿಟ್ರು ಅಂತ. ಇಲ್ಲ, ಶೇಷದೇವರು ನಮ್ಮ ಸಿದ್ಧಾಂತ ಪ್ರಕಾರ, ಸಿದ್ಧಾಂತ ಚಿಂತನೆಯಲ್ಲಿ ಚಿಕ್ಕವರು ದೊಡ್ಡವರನ್ನು ಸೋಲಿಸೋ ವಿಚಾರವಿಲ್ಲ. ಅದು ಆಗಿನ ಕಾಲದಲ್ಲಿ ಯಾರಿದ್ರೋ ಅಂಥವರು, ಶೇಷನಂತೆ ಇರತಕ್ಕಂಥವರು ಅಂತ. ಅದೊಂದು ಅತಿಶಯೋಕ್ತಿಯ ಮಾತು. ಶೇಷನಂತೆ ಯಾರಿದ್ದಾರೋ ಅಂಥವ್ರನ್ನ ಸೋಲಿಸಿದ್ದಾರೆ ಅಂತಲೂ ಅದಕ್ಕೆ ಅರ್ಥ ಮಾಡಬಹುದು. ಶೇಷದೇವರನ್ನೂ ಸೋಲಿಸಿದರು ಅಂತ ಹೇಳೋದಲ್ಲ, ಆಯಿತಾ. ಅನೇಕ ಸಂದರ್ಭದಲ್ಲಿ ಅತಿಶಯೋಕ್ತಿಯ ಮಾತು, ಉತ್ಪ್ರೇಕ್ಷ್ಯ ಮಾತು ಬರುತ್ತೆ, ಇಲ್ಲ ಅಂತಲ್ಲ, ಹಾಗೂ ಇಟ್ಕೋಬಹುದು. ಅಥವಾ ವಿಶೇಷವಾಗಿ ಶೇಷ ಎನ್ನುವ ಒಬ್ಬ ಪಂಡಿತರನ್ನು ಸೋಲಿಸಿದರು, ಅದು ಸರಿ. ಅಥವಾ ಶೇಷದೇವರಂತೆ ವಿಶೇಷವಾದ ವಾಕ್ಚಾತುರ್ಯವನ್ನು ಯಾರು ಹೊಂದಿದ್ದರೋ ಅಂತ, ಅದು ಒಳ್ಳೆಯ ವಾಕ್ಚಾತುರ್ಯ ಇರ್ತಕ್ಕಂಥವ್ರನ್ನೆಲ್ಲ ಶೇಷ ಅಂತ ಕರೆಯೋದು. ಒಳ್ಳೆಯ ವಾಕ್ಚಾತುರ್ಯದನ್ನು ಶೇಷ ಅಂತ ಕರೆಯೋದು, ಅಲ್ಲೂ ಅಷ್ಟೇ ಅತಿಶಯೋಕ್ತಿಯೇ. ವಾಕ್ಚಾತುರ್ಯರನ್ನೆಲ್ಲ ಶೇಷ ಅಂತ ಕರೆಯೋದು ಕೂಡ ಒಂದು ಅತಿಶಯೋಕ್ತಿನೇ. ಅಂತಹ ಶೇಷ ಪಂಡಿತರನ್ನು ವಿಶೇಷವಾಗಿ ಸೋಲಿಸಿದವರು ತಮ್ಮ ಮಾತಿನ ವೈಖರಿಯಿಂದ ಅಂತ ಬರುತ್ತೆ ನೋಡಿ. ಅದು ಒಂದು ರೀತಿ ರಾಘವೇಂದ್ರ ಗುರುಸಾರ್ವಭೌಮರಲ್ಲಿ ಇದೆ ಅಂದರೆ ಅವರ ಪರಮಗುರುಗಳಲ್ಲೂ ಅದು ಇದೆ. ಅವರ ಪರಮಗುರುಗಳು ವಿಜಯೇಂದ್ರ ಗುರುಸಾರ್ವಭೌಮರು, ಅವರಲ್ಲೂ ಕೂಡ ಇದೆ, ಆಯಿತಾ. ಮತ್ತು ಇಲ್ಲಿ ಬಂದಿರುವ ವಿಶೇಷಣಗಳೆಲ್ಲ ಒಂದು ರೀತಿ ಅವರಿಗೆ ಸಂಬಂಧಪಟ್ಟ ವಿಶೇಷಣಗಳು ಹೌದು. ನಿರಸ್ತ ದೋಷ ನಿರವದ್ಯವೇಷ ಅದೆಲ್ಲ ವಿಜೇಂದ್ರ ಗುರುಸಾರ್ವಭೌಮರು ಹೌದು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ಅದು ಕೂಡ ಹಾಗೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಎಲ್ಲ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಇದೆಲ್ಲ ವಿಜೇಂದ್ರ ಗುರುಸಾರ್ವಭೌಮರಲ್ಲೂ ಇತ್ತು. ಅವರಿಂದ ಸುಧೀಂದ್ರ ಗುರುಗಳಿಗೆ ಬಂತು, ಸುಧೀಂದ್ರ ಗುರುಗಳಿಂದ ರಾಘವೇಂದ್ರ ಗುರುಗಳಿಗೆ ಬಂದದ್ದು ಹೌದು. ಜೊತೆಗೆ ಅವರ ವಾಗ್ವೈಖರಿ ಗ್ರಂಥ ಇದೆಯಲ್ಲ ವಿಜೇಂದ್ರ ಗುರುಸಾರ್ವಭೌಮರು, ಅದು ಕೂಡ ಹಾಗೆ. ನಿರಸ್ತ ದೋಷೋ ನಿರವದ್ಯ ವಿಷ ಅವರ ಕೃತಿಗೂ ಕೂಡ ಅದನ್ನು ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಕೃತಿ ಅಂತ ಹೇಳಿದ್ರೆ
ಅವರ ಪ್ರತೀಕ ಅಂತ ಕರಿತೀವಿ. ಅವರ ಪ್ರತೀಕ ಅಂತ ಯಾರು ಅದನ್ನು ರಚನೆ ಮಾಡಿದ್ರು, ಅವರ ಪ್ರತೀಕ ಅಂತ. ಹಾಗೆ ವಿಜೇಂದ್ರ ಗುಣಸಾರ್ವಭೌಮರ ರಚನೆಯಾದ ಈ ಒಂದು ವಾಗ್ವೈಖರಿ ಗ್ರಂಥ ಅವರ ಪ್ರತೀಕ. ಆ ಪ್ರತೀಕವೂ ಕೂಡ ನಿರಸ್ತದೋಷ ನಿರವದ್ಯವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಅದು ಕೂಡ ಹಾಗೆ ವಾಗ್ವೈಖರಿ ಎನ್ನುವ ಗ್ರಂಥನೂ ಕೂಡ ವಿಜೇಂದ್ರ ಗುಣಸಾರ್ವಭೌಮರ ಪ್ರತೀಕ. ದೋಷಗಳು ಇಲ್ಲ, ಒಳ್ಳೆಯ ಒಂದು ವೇಷ, ಒಳ್ಳೆಯ ಆಕಾರ. ಅದೇ ರೀತಿಯಾಗಿ ಈ ಗ್ರಂಥ ಪ್ರತ್ಯರ್ಥಿಗಳ ಪರವಾದಿಗಳ ಆ ಒಂದು ವಾದವನ್ನು ನಿರಾಕರಣೆ ಮಾಡಿ ಅವರ ಬಾಯಿ ಮುಚ್ಚಿಸುತ್ತೆ. ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಅವರು ವಿಶೇಷವಾಗಿ ಇದನ್ನು ಕೊಂಡಾಡ್ತಾರೆ, ಆಧರಿಸ್ತಾರೆ. ಅಂತಹ ಒಂದು ವಾಗ್ವೈಖರಿ ಗ್ರಂಥ ಅಂತಲೂ ಕೂಡ ಇದನ್ನು ನಾವು ಚಿಂತನೆ ಮಾಡಬಹುದು. ಇಂತಹ ವಾಗ್ವೈಖರಿ ಅಂತ ಇರತಕ್ಕಂಥದ್ದು. ಇದರ ಮಂಗಳಾಚರಣೆಯನ್ನು ನಾವು ನೋಡಿಕೊಂಡು ಚಿಂತನೆ ಮಾಡೋದು ಒಂದು ಆಯಿತಾ. ಮೊದಲು ಮಂಗಳಾಚರಣೆಯನ್ನು ನೋಡಿಬಿಡೋಣ. ನೋಡಿ ಅದಾದ ಮೇಲಿಂದ ಇಡೀ ಗ್ರಂಥದಲ್ಲಿ ಏನು ಅಭಿಪ್ರಾಯಗಳು, ಒಟ್ಟು ವಿಚಾರಗಳು ಏನು ಬರುತ್ತೆ ಅಂತ ಅದನ್ನು ನೋಡೋಣ. ಅದಾದ ಮೇಲೆ ಯಾವುದಾದರೂ ಒಂದು ಎರಡು ಪ್ರಕರಣಗಳಲ್ಲಿ ಬರತಕ್ಕಂಥ ವಿಚಾರ, ಯಾಕೆಂದರೆ ಇಡೀ ಒಂದು ಗ್ರಂಥವನ್ನು ತೆಗೆದುಕೊಂಡಾಗ ನಾನು ಪುಸ್ತಕ ನೋಡ್ತಾ ಇದ್ದೇನೆ, 104-105 ಪುಟಗಳಿದೆ. 105 ಪುಟಗಳು, ತುಂಬ ದಪ್ಪದ ಅಕ್ಷರಗಳೇನಲ್ಲ, ಸಾಮಾನ್ಯವಾದ ಟೈಪ್ಸೆ. ಆಯಿತಾ, ಅದರಲ್ಲಿ 105 ಅಂದರೆ ತುಂಬ ವಿಚಾರಗಳು, ತುಂಬ ತುಂಬ ವಿಚಾರಗಳಿದೆ. ಅದರಿಂದ ಎಲ್ಲ ವಿಚಾರವನ್ನು ನಾವು ಚಿಂತನೆ ಮಾಡಲಿಕ್ಕಾಗಲ್ಲ. ಒಂದೆರಡು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇರತಕ್ಕಂಥ ಪ್ರಯತ್ನ. ಮೊದಲು ಒಂದು ಮಂಗಳಾಚರಣೆ ನಾವು ಚಿಂತನೆ ಮಾಡೋಣ. ಯಾಕೆಂದರೆ ಯಾವುದೇ ಗ್ರಂಥದ ಚಿಂತನೆ ಮಾಡೋ ಸಮಯದಲ್ಲಿ ಪೂರ್ತಿ ನಮಗೆ ಚಿಂತನೆ ಮಾಡಲಿಕ್ಕಾಗದಿದ್ದರೂ ಕೂಡ ಆದಿಮ ಮಂಗಳಾಚರಣೆ ಮತ್ತು ಅಂತ್ಯ ಮಂಗಳಾಚರಣೆ, ಅಂತ್ಯದಲ್ಲಿ ಏನು ಬರುತ್ತೋ ಆ ವಿಚಾರ, ಅದು ನಮ್ಮಲ್ಲೊಂದು ಸಂಪ್ರದಾಯನೂ ಕೂಡ ಇದೆ. ಸರ್ವಮೂಲ ಗ್ರಂಥ ಆದ್ಯಂತ ಶ್ಲೋಕ ಪಠನ ಅಂತ, ಸರ್ವಮೂಲ ಗ್ರಂಥ ಪೂರ್ತಿ ಓದಲಿಕ್ಕಾಗಲ್ಲ, ಆದ್ಯಂತ ಶ್ಲೋಕ. ಎಲ್ಲ ಗ್ರಂಥಗಳಲ್ಲಿ, ಸರ್ವಮೂಲ ಗ್ರಂಥಗಳಲ್ಲಿ, ಆಚಾರ್ಯರ ಕೃತಿಗಳಲ್ಲಿ ಮೊದಲನೇ ಒಂದು ಮಂಗಳಾಚರಣೆ ಮತ್ತು ಕಳೆಯ ಮಂಗಳಾಚರಣೆಯನ್ನು ಹೇಳಿ ಗುರುಗಳೇ ಇಷ್ಟೇ ಪೂರ್ತಿ ಅಂತ ನೀವು ಇದನ್ನು ಪೂರ್ಪೂರ್ಣವಾಗಿ ಪರಿಪೂರ್ಣವನ್ನಾಗಿ ಮಾಡಿ ಅಂತ ಅವ್ರ ಹತ್ರ ಕೇಳ್ತಕ್ಕಂಥ ವಿಚಾರ. ಅದು ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಹಾಗೆ ನಾವು ಆ ಸಂಪ್ರದಾಯವನ್ನು ನಾವೀಗ ಫಾಲೋ ಮಾಡೋಣ. ಅದರಂತೆ ವಾಗ್ವೈಖರಿ ಗ್ರಂಥದಕ್ಕೆ ಸಂಬಂಧಪಟ್ಟಂತೆ ಮಂಗಳಾಚರಣೆ, ಅದರಲ್ಲಿ ಅವರು 7 ಶ್ಲೋಕಗಳಿಂದ ವಿಶೇಷವಾದ ರೀತಿಯಲ್ಲಿ ಆ ಮಂಗಳವನ್ನು ಆಚರಿಸಿದ್ದಾರೆ. ಏನು ಅಂತ ನೋಡ್ತಾ ಬರೋಣ. ಮೊದಲ 2 ಶ್ಲೋಕಗಳು ವಿಶೇಷವಾಗಿ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಕ್ಕಂಥದ್ದು, ಅದಾದ ಮೇಲೆ ಮಧ್ವಗುರುಗಳನ್ನು, ಆಮೇಲೆ ಟೀಕಾಕೃತ್ಪಾದರನ್ನು, ಆಮೇಲೆ ವ್ಯಾಸತೀರ್ಥರನ್ನು, ಅದಾದ ಮೇಲೆ ಸುರೇಂದ್ರ ಗುರುಗಳನ್ನು, ಅದಾದ ಮೇಲೆ ತಮ್ಮ ಈ ಒಂದು ಕೃತಿ ಎಂಥದ್ದು, ಅದು ಯಾರು ಇಷ್ಟಪಡ್ತಾರೆ ಅಂತ ತಮ್ಮ ಕೃತಿಯ ಬಗ್ಗೆ ಹೇಳಿರ್ತಕ್ಕಂಥ ಮಾತು ಕಳೆಯದಾಗಿ ಬರುತ್ತೆ. ಈಗ ಮೊದಲ 2 ಶ್ಲೋಕ ನೃಸಿಂಹ ದೇವರ ಚಿಂತನೆ. ಕಲ್ಯಾಣ ಗುಣಪೂರ್ಣಾಯ ವಲ್ಲಭಾಯ ಶ್ರೀಹಸ್ಸದಾ ಶ್ರೀಮಧ್ವದೇಶಿಕೇಷ್ಟಾಯ ಶ್ರೀ ನೃಸಿಂಹಾಯ ತೇ ನಮಃ. ನೃಸಿಂಹಾಯ ತೇ ನಮಃ, ನೃಸಿಂಹರೂಪಿ ಭಗವಂತನಾದ ನಿನಗೆ ನಮಸ್ಕಾರ. ನೃಸಿಂಹರೂಪಿ ಭಗವಂತನಾದ ನಿನಗೆ ನಮಸ್ಕಾರ. ಹೇ ದೇವರೇ, ನೀನು ಕಲ್ಯಾಣ ಗುಣಪೂರ್ಣ, ಮಂಗಳಕರವಾದ ಜ್ಞಾನ ಆನಂದ ಮೊದಲಾದ ಸದ್ಗುಣಗಳಿಂದ ತುಂಬಿ ತುಳುಕುವವನು. ಶ್ರೀಯಃ ವಲ್ಲಭಾಯ, ಲಕ್ಷ್ಮೀದೇವಿಯ ಗಂಡ, ಲಕ್ಷ್ಮೀದೇವಿಯ ಅರಸ, ಲಕ್ಷ್ಮೀದೇವಿಗೆ ಬಹಳ ಬಹಳ ಪ್ರೀತಿಪಾತ್ರ. ಆಮೇಲೆ ಮಧ್ವಾಚಾರ್ಯರೆಂಬ ಗುರುಗಳಿದ್ದಾರಲ್ಲ, ನಮ್ಮ ಗುರುಗಳು, ಅವರಿಗೆ ಬಹಳ ಬಹಳ ಇಷ್ಟ, ಬಹಳ ಬಹಳ ಇಷ್ಟ. ಅಂತಹ ನೃಸಿಂಹನಾದ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಸ್ವಾರಸ್ಯ. ದೇವರನ್ನು ಚಿಂತನೆ ಮಾಡೋ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ನಮ್ಮ ಆಚಾರ್ಯರು ಹಾಕಿಕೊಟ್ಟ ಪರಂಪರೆಯಲ್ಲೇ ದೇವರನ್ನು ಸರ್ವಗುಣ ಪರಿಪೂರ್ಣ ಅಂತಲೇ ವಿಶೇಷವಾಗಿ ನಾವು ಚಿಂತನೆ ಮಾಡೋದು. ಯಾಕೆಂದರೆ ಮಧ್ವಾಚಾರ್ಯರು ಬಂದದ್ದೇ ಅದಕ್ಕೋಸ್ಕರ ಅಂತ.
ವಾಯುದೇವರು ಈ ಭೂಮಿಯಲ್ಲಿ ಮಧ್ಯರಾಗಿ ಅವತಾರ ಮಾಡಿದ್ದು ಯಾಕೆ? ಆಯ್ತಾ, ಬೇರೆ ಬೇರೆ ವಾದಗಳು ಬಂದು ದೇವರ ಗುಣಪರಿಪೂರ್ಣತ್ವವನ್ನು ಮಸಕು ಮಾಡಿದ ಸಂದರ್ಭದಲ್ಲಿ, ದೇವರ ಗುಣಪರಿಪೂರ್ಣತ್ವಕ್ಕೆ ತಮ್ಮ ತಮ್ಮ ವಾದಗಳಿಂದ ಏನು ಮಾಡಿದರು? ಹಾನಿ ಮಾಡಿದರು. ಆ ಒಂದು ವಾದಗಳನ್ನು ನಿರಾಕರಣೆ ಮಾಡಿ ಗುಣಪರಿಪೂರ್ಣತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶೇಷವಾಗಿ ವಾಯುದೇವರು ಮಧ್ವರಾಗಿ ಬಂದದ್ದು ನಮಗೆ ಗೊತ್ತಿದೆ. ಆದ್ದರಿಂದ ಮಧ್ವ ಸಿದ್ಧಾಂತದ ಬಹಳ ವಿಶಿಷ್ಟವಾದ ಒಂದು ಪ್ರಮೇಯ ಅಂದರೆ ಅದು ದೇವರ ಗುಣಪರಿಪೂರ್ಣತ್ವ. ಆದ್ದರಿಂದಲೇ ಇಲ್ಲೂ ಕೂಡ ಅದೇ ವಿಚಾರವನ್ನು ಹೇಳ್ತಾರೆ, ಕಲ್ಯಾಣ ಗುಣಪೂರ್ಣಾಯ, ಮಂಗಳಕರವಾದ ಗುಣಗಳಿಂದ ತುಂಬಿ ತುಳುಕುವ ಭಗವಂತ ಅಂತ. ಅಲ್ಲೂ ಅಷ್ಟೇ, ಗುಣ ಅಂದರೆ ನಾವು ಸದ್ಗುಣಗಳನ್ನು ತಗೋತೇವೆ, ಅವಗುಣಗಳನ್ನು ತಗೊಂಡ್ಬಿಡ್ತೇವೆ, ಜೊತೆ ಜೊತೆಗೆ ಎಲ್ಲವನ್ನು ಗುಣಶಬ್ದದಿಂದ ಹೇಳೋದು ಉಂಟು ಲೋಕದಲ್ಲಿ. ಅದಕ್ಕೋಸ್ಕರವಾಗಿ ಇಲ್ಲಪ್ಪ, ದೇವರಲ್ಲಿ ಸದ್ಗುಣಗಳು ಮಾತ್ರ ಇರೋದು. ಅದಕ್ಕೆ ಹೇಳ್ತಾರೆ ಕಲ್ಯಾಣ ಗುಣಪೂರ್ಣಾಯ, ಮಂಗಳಕರವಾದ ಗುಣಗಳಿಂದ ತುಂಬಿಕೊಂಡಿದ್ದಾನೆ, ಮಂಗಳಕರವಾದ ಗುಣಗಳಿಂದ ತುಂಬಿಕೊಂಡಿದ್ದಾನೆ. ಅದಾದ ಮೇಲೆ ದೇವರ ಸರ್ವೋತ್ತಮತ್ವವನ್ನು ಕೂಡ ಚಿಂತನೆ ಮಾಡಬೇಕು. ಅದಕ್ಕೆ ವಿಶೇಷವಾಗಿ ಹೇಳೋದು ವಲ್ಲಭಾಯ ಶ್ರಿಯ, ಲಕ್ಷ್ಮೀದೇವಿ ತಾರತಮ್ಯದ ಕಕ್ಷಿಯಲ್ಲಿ ಮೇಲುಗಡೆ ಎರಡನೇ ಕಕ್ಷಿಯಲ್ಲಿ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿಗೂ ವಲ್ಲಭ ಬಹಳ ಬಹಳ ಬೇಕಾದವನು ಗಂಡ ಅಂತ ಹೇಳ್ತಾ ಮೊದಲನೇ ಕಕ್ಷಿಯಲ್ಲಿರುವ ಭಗವಂತ ಆದ್ದರಿಂದ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತಾ ಲಕ್ಷ್ಮೀದೇವಿಗೂ ಬಹಳ ಪ್ರೀತಿಪಾತ್ರನಾದವನು, ಲಕ್ಷ್ಮೀದೇವಿಯ ಅರಸನಾಗಿ ಗಂಡನಾಗಿ ಮೇಲೆ ಇರುವವನು ಅನ್ನೋ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಲಕ್ಷ್ಮೀದೇವಿಯ ಗಂಡ ಅಂತ ಹೇಳಿ ದೇವರನ್ನು ಸ್ತೋತ್ರ ಮಾಡೋದು ಯಾಕೆ ನಮ್ಮಲ್ಲಿ ಹಿಂತ ಬಂದಾಗ ಲಕ್ಷ್ಮೀದೇವಿಯ ಸ್ತೋತ್ರವೂ ಅದರಲ್ಲಿ ಆಗತ್ತೆ ಅಂತ. ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು ಯಾಕೆ? ಸಕಲ ಮನೋವಾಗ್ದೇವತೆ, ನಮ್ಮೆಲ್ಲರ ಮನಸ್ಸಿನ ದೇವತೆಯೂ ಹೌದು, ವಾಗ್ದೇವತೆಯೂ ಕೂಡ ಹೌದು ಲಕ್ಷ್ಮೀದೇವಿ. ಅವಳನ್ನು ಗ್ರಂಥಾರಂಭದಲ್ಲಿ ಸ್ತೋತ್ರ ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಹಿಂದಿನ ಪರಂಪರೆಯಲ್ಲಿ ಹೇಗೆ ಚಿಂತನೆ ಮಾಡಿದರು, ಲಕ್ಷ್ಮೀದೇವಿಯನ್ನು ಸ್ತೋತ್ರ ಅಂದರೆ ಮಹಾ ಪತಿವ್ರತಾ ಶಿರೋಮಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಏನಂದರೆ ಗಂಡನನ್ನು ಬಿಟ್ಟು ತನ್ನನ್ನೇ ಸ್ತೋತ್ರ ಮಾಡಿದರೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಗಂಡನ ಜೊತೆಗೆ ಅವಳ ಸ್ತೋತ್ರ. ಅದಕ್ಕೇ ಶ್ರೀಯ ವಲ್ಲಭಾಯ, ಲಕ್ಷ್ಮೀದೇವಿಯ ಗಂಡ ಲಕ್ಷ್ಮೀದೇವಿಗೆ ಬಹಳ ಬಹಳ ಬೇಕಾದವನು ಅಂತ ಹೀಗೆ ಸ್ತೋತ್ರ ಮಾಡ್ತಾ ವಾಗ್ದೇವತೆ ಮನೋದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಸದಾಂತ ಬಹಳ ಸ್ವಾರಸ್ಯ. ಈ ಸದಾ ಅನ್ನೋದನ್ನು ನೀವು ಎಲ್ಲ ಕಡೆಯಲ್ಲೂ ಇಟ್ಕೋಬಹುದು. ಎಲ್ಲೆಲ್ಲಿ ಕಲ್ಯಾಣ ಗುಣಪೂರ್ಣಾಯ, ಸದಾ ಕಲ್ಯಾಣ ಗುಣ ಪರಿಪೂರ್ಣಾಯ, ಆಮೇಲೆ ಶ್ರಿಯ ವಲ್ಲಭಾಯ, ಸದಾ ಶ್ರಿಯ ವಲ್ಲಭಾಯ, ಮುಂದೆ ಶ್ರೀಮಧ್ವದೇಶಿಕೇಷ್ಟಾಯ, ಅದು ಅಷ್ಟೇ ಸದಾ ಶ್ರೀಮಧ್ವದೇಶಿಕೇಷ್ಟಾಯ, ಅದಾದಮೇಲೆ ಶ್ರೀನೃಸಿಂಹಾಯ, ಸದಾ ಶ್ರೀನೃಸಿಂಹಾಯ, ತೇ ನಮಃ, ಸದಾ ತೇ ನಮಃ ಅಂತ ಸದಾ ಪದವನ್ನು ಎಲ್ಲ ಕಡೆಯಲ್ಲೂ ಜೋಡಿಸ್ಕೊಳ್ಳಿಕ್ಕೆ ಬರುತ್ತೆ ರೀ. ಯಾಕೆ ಅಂತ ಹೇಳಿದರೆ ನೋಡಿ, ಕಲ್ಯಾಣ ಗುಣಪೂರ್ಣಾಯ ಅಂದರೆ ದೇವರು ಮಂಗಳಕರವಾದ ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಂದರೆ ಅಭಿಪ್ರಾಯ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಂಗಳಕರವಾದ ಗುಣಗಳಿದೆ, ಬೇರೆ ಕಾಲಘಟ್ಟದಲ್ಲಿ ಅವನಲ್ಲಿ ಆ ಗುಣಗಳು ಹೊರಟೋಗ್ಬೋದು, ಅಥವಾ ಆ ಮಂಗಳಕರ ಗುಣಗಳು ಹೋಗಿ ಅಮಂಗಳ ಗುಣಗಳು ಬರಬಹುದು, ಹೀಗೆಲ್ಲ ಇದೆ ಲೋಕದಲ್ಲಿ ನಾವು ನೋಡ್ತೇವೆ ಅಲ್ವಾ. ಎಲ್ಲರೂ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರ್ತಾರೆ ಅಂತಲ್ಲ, ಎಲ್ಲರೂ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಅಂತ ಇರ್ತಾರಲ್ಲ, ಕೆಲವರು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಇರ್ತಾರೆ, ಕೆಲವರು ಒಂದು ಕಾಲದಲ್ಲಿ ಕೆಟ್ಟವರಾಗಿರ್ತಾರೆ ಮತ್ತೊಂದು ಒಳ್ಳೆಯವರಾಗ್ತಾರೆ, ಹೀಗೆಲ್ಲ ನಾವು ನೋಡ್ತೇವೆ. ಆಯ್ತಾ, ವ್ಯಕ್ತಿಯಲ್ಲಿ ಗುಣಗಳು ಅವಗುಣಗಳು ಬಂದು ಹೋಗ್ಬೋದು, ಆದರೆ ದೇವರಲ್ಲಿ ಹಾಗಲ್ಲಪ್ಪ. ಎಲ್ಲ ಕಾಲದಲ್ಲೂ ಅಂದರೆ ಸೃಷ್ಟಿಕಾಲದಲ್ಲಿ, ಸ್ಥಿತಿಕಾಲದಲ್ಲಿ, ಸಂಹಾರ ಕಾಲದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಬ್ರಹ್ಮದೇವರ ಕಾಲದಲ್ಲೂ ಕೂಡ ಅವನು ಏನಾಗಿದ್ದಾನೆ, ಕಲ್ಯಾಣ ಗುಣಪರಿಪೂರ್ಣ. ಎಲ್ಲ ಬ್ರಹ್ಮದೇವರ ಕಾಲದಲ್ಲೂ, ಆಮೇಲೆ ಮೂಲರೂಪದಲ್ಲೂ ಅವತಾರ ರೂಪದಲ್ಲೂ, ಸದಾ ಮೂಲರೂಪದಲ್ಲೂ ಕಲ್ಯಾಣ ಗುಣಪರಿಪೂರ್ಣ, ಅವತಾರ ರೂಪಗಳಲ್ಲೂ ಕಲ್ಯಾಣ ಗುಣಪರಿಪೂರ್ಣ ಅಂತ ಹೇಳಿ ಬಹಳ ಒಂದು ವಿಶೇಷತೆ ದೇವರಲ್ಲಿ ಇದೆ ಅನ್ನೋದನ್ನು ಸದಾ ಪದದಿಂದ ಅಲ್ಲಿಗೆ ಅನ್ವಯಿಸಿಕೊಂಡು ಸದಾ ಕಲ್ಯಾಣ ಗುಣಪರಿಪೂರ್ಣ. ಆಮೇಲೆ ಸದಾ ಶ್ರೀಯ ವಲ್ಲಭಾಯ, ಅಲ್ಲೂ ಅಷ್ಟೇ ಸದಾ ಶ್ರೀಯ ವಲ್ಲಭಾಯ, ಲಕ್ಷ್ಮೀದೇವಿಗೆ ಯಾವಾಗಲೂ ಪ್ರೀತಿಪಾತ್ರ ಅಂತ. ಹೌದು, ಇವತ್ತಿನ
ನಾವು ನೋಡ್ತೇವೆ. ಏನಪ್ಪ ಅಂದರೆ ನಮ್ಮ ಭಾರತದ ಪರಂಪರೆಯಲ್ಲಿ ಅದು ಕಡಿಮೆ. ಒಬ್ಬ ಗಂಡನ್ನು ಮದುವೆ ಮಾಡಿಕೊಂಡ್ಮೇಲೆ ಒಬ್ಬನೇ ಗಂಡ ಅಂತ, ಅದು ಸಾಯೋವರೆಗೂ ಅಂತ ಚಿಂತನೆ ನಮ್ಮಲ್ಲಿರೋದು. ಈಗ ವಿದೇಶದ ಆ ಒಂದು ಬೇರೆ ಬೇರೆ ಕೆಟ್ಟದ್ದನ್ನೆಲ್ಲ ಆಮದು ಮಾಡಿಕೊಳ್ಳೋ ಹಾಗೆ ಬೇರೆ ಬೇರೆ ಇಂಥದ್ದು ಕೆಟ್ಟದ್ದು ಮಾಡಿಕೊಂಡು ಡೈವರ್ಸ್ ಕೊಡೋದು ಅದೆಲ್ಲ ಇತ್ತೀಚೆಗೆ ಆಗಿರೋದು ಆಯಿತಾ. ಆದರೆ ಒಂದು ವಿಚಾರ, ನಮ್ಮಲ್ಲೂ ಕೂಡ ಸದಾ ಒಬ್ಬನೇ ಗಂಡ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಈ ಜನ್ಮಕ್ಕೆ ಈ ಗಂಡ ಇರ್ತಾನಷ್ಟೆ, ಮುಂದಿನ ಜನ್ಮಕ್ಕೆ ಯಾರು ಗಂಡ ಅಂತ ಗೊತ್ತಿಲ್ಲ ಅಂತ ಒಂದು. ಮತ್ತು ವಲ್ಲಭ ಅಂದರೆ ಪ್ರೀತಿಪಾತ್ರ ಅಂತ ಅರ್ಥ ಅಂತ ಹೇಳಿದೆ, ಗಂಡ ಮತ್ತು ಪ್ರೀತಿಪಾತ್ರ. ಹೌದು, ಹೆಂಡತಿಗೆ ಯಾವಾಗಲೂ ಪ್ರೀತಿಪಾತ್ರ ಗಂಡ ಆಗ್ತಾನೆ ಅಂತ ಹೇಳೋ ಹಾಗಿಲ್ಲ. ಒಂದು ಕಾಲಘಟ್ಟದಲ್ಲಿ ಪ್ರೀತಿಪಾತ್ರ ಆಗಿರ್ಬೋದು, ಇನ್ನೊಂದು ಆಗದೇ ಇರಬಹುದು. ಇಲ್ಲಿ ಹಾಗಲ್ಲ, ಲಕ್ಷ್ಮೀದೇವಿಗೆ ಸದಾ ಗಂಡ, ಸದಾ ಪ್ರೀತಿಪಾತ್ರ. ಲಕ್ಷ್ಮೀದೇವಿಗೆ ಯಾವಾಗಲೂ ಗಂಡ, ಯಾವಾಗಲೂ ಪ್ರೀತಿಪಾತ್ರ. ಎಲ್ಲ ಕಾಲದಲ್ಲಿ, ಎಲ್ಲ ಬ್ರಹ್ಮದೇವರ ಕಾಲದಲ್ಲೂ ಲಕ್ಷ್ಮೀದೇವಿಯ ಪ್ರೀತಿಪಾತ್ರ, ಲಕ್ಷ್ಮೀದೇವಿಯ ಗಂಡ. ಮತ್ತು ಮೂಲ ರೂಪದಲ್ಲೂ ಲಕ್ಷ್ಮೀದೇವಿಯ ಪ್ರೀತಿಪಾತ್ರ, ಅವತಾರ ರೂಪದಲ್ಲೂ ಲಕ್ಷ್ಮೀದೇವಿಯ ಪ್ರೀತಿಪಾತ್ರ. ಹೀಗೆ ಸದಾ ಶ್ರಿಯ ವಲ್ಲಭಾಯ, ಎಂದೆಂದೂ ಲಕ್ಷ್ಮೀದೇವಿಗೆ ಪ್ರೀತಿಪಾತ್ರನಾಗಿರ್ತಕ್ಕಂಥವನು, ಲಕ್ಷ್ಮೀದೇವಿಗೆ ಗಂಡನಾದವನು. ನೋಡಿ, ಇದು ಭಗವಂತನ ಮತ್ತು ಲಕ್ಷ್ಮೀದೇವಿಯ ವಿಶೇಷತೆ. ಅವರು ಒಬ್ಬರನ್ನೊಬ್ಬರು ಬಿಟ್ಟು ಯಾವತ್ತೂ ಇರೋದಿಲ್ಲ ಆಯಿತಾ. ಅವರು ಆ ತರಹ ಒಂದು ವಿಶೇಷವಾದ ಪ್ರೀತಿಯ ಸಂಬಂಧವನ್ನು ಅವರು ಬೆಸ್ತುಕೊಂಡವರು. ಒಂದು ಬಹಳ ವಿಶೇಷತೆ ಆ ದಂಪತಿಗಳಲ್ಲಿ, ಬಹಳ ಬಹಳ ವಿಶೇಷತೆ ಇದೆ, ಎಲ್ಲೆಲ್ಲೂ ಇಲ್ಲದಿರ್ತಕ್ಕಂಥ ವಿಶೇಷತೆ. ಅದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ, ಸದಾ ಶ್ರಿಯ ವಲ್ಲಭಾಯ. ಆಮೇಲೆ ಶ್ರೀಮಧ್ವ ದೇಶಿಕೇಷ್ಟಾಯ, ಮಧ್ವಾಚಾರ್ಯರೆಂಬ ದೇಶಿಕಾ, ದೇಶಿಕಾ ಅಂತಲೇ ಗುರುಗಳು, ದೇಶಿಕಾ ಅಂತಲೇ ಗುರುಗಳು ಆಯಿತಾ. ದಿಶಾ ಅತಿಸರ್ಜನೆ, ಆ ಒಂದು ಧಾತುವಿನಿಂದ ನಿಷ್ಪನ್ನವಾದ ಶಬ್ದ, ತತ್ವಜ್ಞಾನವನ್ನು ಕೊಡುವವರು ಅಂತಲೇ ಅಭಿಪ್ರಾಯ. ಮಧ್ವಾಚಾರ್ಯರೆಂಬ ತತ್ವಜ್ಞಾನವನ್ನು ಕೊಡುವ ಗುರುಗಳಿದ್ದಾರಲ್ಲ, ಅವರಿಗೆ ಇಷ್ಟಾಯ, ಅವರಿಗೆ ಬಹಳ ಬಹಳ ಇಷ್ಟನಾದವನು ಅಂತ ಪ್ರಾರಂಭದಲ್ಲಿ ನರಸಿಂಹದೇವರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಮಧ್ವಾಚಾರ್ಯ ಪ್ರೀತಿಪಾತ್ರನಾದ ನರಸಿಂಹದೇವರು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೇ, ಮಧ್ವಾಚಾರ್ಯಗೆ ಪ್ರೀತಿಪಾತ್ರನಾದ ನರಸಿಂಹದೇವರು, ಮಧ್ವಾಚಾರ್ಯಗೆ ಪ್ರೀತಿಪಾತ್ರನಾದ ನರಸಿಂಹದೇವರು ಅಂದರೆ ಅದು ಒಂದು ರೀತಿಯಿಂದ ಯಾವ ಪರಂಪರೆಯಲ್ಲಿ ವಿಜಯೇಂದ್ರರು ಬಂದಿದ್ದಾರೆ, ತಮ್ಮ ಪರಂಪರೆಯ ಮೂಲ ಪುರುಷ ಮಧ್ವಾಚಾರ್ಯನಿದ್ದಾರೆ, ಅವರಿಗೂ ನೀನು ಇಷ್ಟಪ್ಪ, ಆದ್ದರಿಂದ ನನಗೂ ನೀನು ಇಷ್ಟಪ್ಪ. ಹೌದು, ಒಂದು ರೀತಿ ನನಗೂ ಇಷ್ಟ, ನಮ್ಮ ಪರಂಪರೆಯ ಮೂಲ ಪುರುಷರಿದ್ದಾರಲ್ಲ ಅವರಿಗೂ ಇಷ್ಟ, ಅದರಿಂದಲೇ ನನಗೂ ಇಷ್ಟ, ಅದರಿಂದಲೇ ನನಗೂ ಇಷ್ಟ ಅಂತ ಒಂದು ಚಿಂತನೆ. ನಮ್ಮ ಪರಂಪರೆಯ ಗುರುಗಳು ಶ್ರೀಮಧ್ವ ದೇಶಿಕರು, ಅವರಿಗೆ ಬಹಳ ಬಹಳ ಇಷ್ಟ, ಅವರಿಗೆ ಬಹಳ ಬಹಳ ಇಷ್ಟ ಆಯಿತಾ, ನನಗೂ ಇಷ್ಟ ಅಂತ ಹೇಳ್ಕೊಳ್ತಕ್ಕಂಥ ಮಾತು ಆಯಿತಾ. ಅದು ವಸ್ತುತಃ ಶ್ರೀಮಧ್ವ ದೇಶಿಕೇಷ್ಟಾಯ ಅಂತ ಹೇಳೋ ಸಂದರ್ಭದಲ್ಲಿ ಮಧ್ವಾಚಾರ್ಯರೆಂಬ ದೇಶಿಕರಿಗೆ ಇಷ್ಟ, ಇಷ್ಟರಾದವರು ಅಂತಿದೆ. ತನಗೆ ಇಷ್ಟ ಅಂತ, ವಿಜೇಂದ್ರರಿಗೆ ಇಷ್ಟ ಅಂತ ಇದೆಯಾ ಅಂತ ಹೇಳ್ಕೋಬಹುದು, ಹೇಳ್ಕೋಬಾರ್ದು ಅಂತಲ್ಲ. ಮಧ್ವ ದೇಶಿಕ, ಮಧ್ವಾಚಾರ್ಯರೆಂಬ ಗುರುಗಳು, ಅವರಿಗೆ ಇಷ್ಟಾಯ, ಇಷ್ಟರಾದವರು. ಇನ್ನೊಂದು ರೀತಿ ಚಿಂತೆ ಮಾಡುವುದು, ಮಧ್ವ ದೇಶಿಕ ಯಸ್ಯ ಮಧ್ವ ದೇಶಿಕ, ಮಧ್ವಾಚಾರ್ಯರು ಯಾರಿಗೆ ಗುರುಗಳೋ ಅವರು ಮಧ್ವದೇಶಿಕರು. ಅಂದರೆ ಯಾರು? ವಿಜೇಂದ್ರರು ಆಗ್ತಾರೆ. ವಿಜೇಂದ್ರರು ಕೂಡ ಮಧ್ವಾಚಾರ್ಯನ ಗುರುಗಳು ಅಂತಲೇ ಒಪ್ಪಿಕೊಂಡವರು, ಆ ಒಂದು ಪರಂಪರೆಯಲ್ಲಿ ಬಂದವರು. ಸೊ ಮಧ್ವದೇಶಿಕ ಅಂದರೆ ಮಧ್ವಾಚಾರ್ಯರನ್ನ ಗುರುಗಳನ್ನಾಗಿ ಪಡೆದ ವಿಜೇಂದ್ರರು, ಅವರಿಗೂ ಇಷ್ಟ. ಹೀಗೆ ಮಧ್ವಾಚಾರ್ಯರಿಗೂ ಬಹಳ ಇಷ್ಟ, ತನಗೂ ಬಹಳ ಇಷ್ಟ, ತನಗೂ ಬಹಳ ಇಷ್ಟ ಅಂತ. ಮತ್ತು ಅದು ಇನ್ನೊಂದು ಚಿಂತನೂ ಬರುತ್ತೆ, ಮಧ್ವಾಚಾರ್ಯರು ಅಂತ ಬಂದಾಗ ನಮಗೆ ವಾಯುದೇವರ ಅವತಾರ, ವಾಯುದೇವರಿಗೂ ಬಹಳ ಇಷ್ಟ. ಹೌದು, ಒಬ್ಬ ವ್ಯಕ್ತಿ ಒಬ್ಬನನ್ನು ಇಷ್ಟಪಡಬೇಕಾಗಿದ್ದರೆ, ಅದರಲ್ಲೂ ದೊಡ್ಡವರು ಇಷ್ಟಪಡಬೇಕಾಗಿದ್ದರೆ, ಅವನ ಔನ್ನತ್ಯವನ್ನು ಕಂಡೇ ಇಷ್ಟಪಡ್ತಾರೆ, ಅವನ ಮಹಾಮಹಿಮೆಯನ್ನು ಕಂಡೇ ಇಷ್ಟಪಡ್ತಾರೆ. ಹೀಗೆ ಮಧ್ವಾಚಾರ್ಯರು, ಅವರ ಮೂಲ ರೂಪದ ವಾಯುದೇವರು, ಅವರೆಲ್ಲರೂ ಕೂಡ ಯಾರನ್ನು ಇಷ್ಟಪಟ್ಟದ್ದು? ಈ ದೇವರನ್ನು, ಅವನ ಸರ್ವೋತ್ತಮತ್ವವನ್ನು ಕಂಡು ಇಷ್ಟಪಟ್ಟದ್ದು. ಹೀಗಾಗಿ ಮೂರನೇ ಕಕ್ಷೆಯ ಮಧ್ವಾಚಾರ್ಯರು ಮೂಲ ರೂಪ ವಾಯುದೇವರು ಇಷ್ಟಪಡುವ, ಎರಡನೇ ಕಕ್ಷೆಯ ಲಕ್ಷ್ಮೀದೇವಿ ಇಷ್ಟಪಡುವ,
ಅವರಿಬ್ಬರಿಗಿಂತಲೂ ಉನ್ನತನಾದ ಒಂದನೇ ಕಕ್ಷೆಯ ಲಕ್ಷ್ಮೀ ನರಸಿಂಹ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಶ್ರೀಮಧ್ವ ದೇಶಿಕೇಷ್ಠಾಯ, ಇಲ್ಲೂ ಅಷ್ಟೆ, ಸದಾ ಅನ್ನೋದನ್ನು ಶ್ರೀಮಧ್ವ ದೇಶಿಕೇಷ್ಠಾಯ ಅಲ್ಲೂ ಅನ್ವಯಿಸ್ಕೋಬೇಕು. ಸದಾ ಶ್ರೀಮಧ್ವ ದೇಶಿಕೇಷ್ಠಾಯ, ಯಾವತ್ತೂ ಅಂದರೆ ಮಧ್ವಾಚಾರ್ಯರು ಯಾವತ್ತೂ ಅಷ್ಟೆ, ಅವರು ನೃಸಿಂಹನ ಪಾದಪದ್ಮ ಆರಾಧಕರು, ದೇವರ ಪಾದಪದ್ಮವನ್ನು ಯಾವತ್ತೂ ಆರಾಧನೆ ಮಾಡಿದರು. ಅವರಿಗೆ ಗ್ರಂಥ ರಚನೆಯ ಸಂದರ್ಭದಲ್ಲಿ ಮಾತ್ರ ಮಂಗಳಾಚರಣೆ ಮಾಡೋದಲ್ಲ ಅಂತ ಅವರ ವ್ಯಾಖ್ಯಾನಕ್ಕೆ ವ್ಯಾಖ್ಯಾನವನ್ನು ಬರೆದವರು, ಅಂದರೆ ಮಧ್ವಾಚಾರ್ಯ ಕೃತಿಗಳಿಗೆ ವ್ಯಾಖ್ಯಾನವನ್ನು ಬರೆದವರೆಲ್ಲ ಹೇಳ್ತಾರೆ. ಏನಪ್ಪ ಅಂದರೆ, ಯಾವುದೋ ಒಂದು ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡಿದರು, ದೇವರ ಸ್ತೋತ್ರ ಚಿಂತನೆ ಮಾಡಿದರು, ಆಮೇಲೆ ಮಾಡ್ತಿರಲಿಲ್ಲ ಅಂತಿಲ್ಲ, ಯಾವತ್ತು. ಅದು ಮಧ್ವಾಚಾರ್ಯ ಬಗ್ಗೆ ಮಧ್ವೀಯದಲ್ಲಿ ಬರ್ತಕ್ಕಂಥ ಮಾತು. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್ ಅಂತ ಹೇಳ್ತಾರೆ. ನೋಡಿ ಅಲ್ಲಿ, ನಹಿ ಹರಿಂ ಸತತಂ ನನಮತ್ಯಸೌ, ಅವರು ದೇವರನ್ನು ಎಲ್ಲ ಕಾಲದಲ್ಲೂ ನಮಸ್ಕಾರ ಮಾಡ್ತಾಯಿದ್ರು. ಯಾವುದೋ ಒಂದು ಕಾಲದಲ್ಲಿ ನಮಸ್ಕಾರ ಮಾಡ್ತಾಯಿದ್ರು ತಿಳ್ಕೊಬೇಡಿ, ಅವರು ನಮಸ್ಕಾರ ಮಾಡ್ತಿರಲಿಲ್ಲ ಅಂತ ಇಲ್ಲ, ಯಾವಾಗಲೂ ನಮಸ್ಕಾರ ಮಾಡ್ತಾಯಿದ್ರು. ನಚ ನಪಶ್ಯತಿ, ಒಂದು ಕಾಲದಲ್ಲಿ ನೋಡೋದು, ಇನ್ನೊಂದು ಕಾಲದಲ್ಲಿ ನೋಡೋದಿಲ್ಲ ದೇವರನ್ನ ಅಂತಿಲ್ಲ, ದೇವರನ್ನು ನೋಡೋದಿಲ್ಲ ಅಂತಿಲ್ಲ, ಯಾವಾಗಲೂ ನೋಡ್ತಾ ಇದ್ರು ದೇವರನ್ನು, ಯಾವಾಗಲೂ ನೋಡ್ತಾ ಇದ್ರು, ಯಾವಾಗಲೂ ನಮಿಸ್ತಾ ಇದ್ರು, ಯಾವಾಗಲೂ ವಂದಿಸ್ತಾ ಇದ್ರು, ಯಾವಾಗಲೂ ಅವನ ಬಗ್ಗೆ ಮಾತನ್ನು ಆಡ್ತಾನೇ ಇದ್ರು. ಹೀಗೆ ಬಹಳ ವಿಶೇಷ ದೇವರಿಗೆ, ಪರಮಭಕ್ತರಾದ ವಾಯುದೇವರಿಗೆ, ಮಧ್ವಾಚಾರ್ಯರಿಗೆ ಒಂದು ನಿಕಟವಾದ ಸಂಬಂಧ. ಆದ್ದರಿಂದ ಸದಾ ಶ್ರೀಮಧ್ವ ದೇಶಿಕೇಷ್ಠಾಯ. ಮತ್ತು ಇನ್ನೊಂದು ಅರ್ಥದಲ್ಲಿ, ವಾಯುದೇವರ ಮೂಲ ರೂಪದಲ್ಲೂ ಭಗವಂತನ ಕಂಡರೆ ಬಹಳ ಪ್ರೀತಿ, ಆಯ್ತಾ? ಮತ್ತು ಹನುಮ ಭೀಮ ಮಧ್ವ ಅಂತ ಮೂರು ಅವತಾರದಲ್ಲೂ ಕೂಡ ವಾಯುದೇವರಿಗೆ ಮೂಲ ರೂಪದಲ್ಲಿ ಹನುಮ ಭೀಮಧ್ವ ಅವತಾರದಲ್ಲೂ ಕೂಡ ನರಸಿಂಹದೇವರನ್ನು ಕಂಡರೆ ಬಹಳ ಪ್ರೀತಿ, ನರಸಿಂಹದೇವರನ್ನು ಕಂಡರೆ ಬಹಳ ಪ್ರೀತಿ. ಹೀಗೆ ಶ್ರೀಮಧ್ವ ದೇಶಿಕೇಷ್ಠಾಯ. ಮತ್ತೆ ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿದವರು, ನರಸಿಂಹದೇವರ ಪ್ರತಿಮೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವರು ಅದನ್ನು ನಾವು ಕೊಟ್ಟದ್ದನ್ನು ನೋಡ್ತೇವೆ. ಅಷ್ಟಮಠಗಳಲ್ಲಿ ಕಾಣಿಯೂರು ಮಠಕ್ಕೆ ವಿಶೇಷವಾಗಿ ನರಸಿಂಹದೇವರ ಪ್ರತಿಮೆಯನ್ನು ಅವರು ಕೊಟ್ಟದ್ದು ನೋಡ್ತೇವೆ, ಅದೆಲ್ಲ ಆಚಾರ್ಯ ಕದಾಚಿತವಾದ ಪ್ರತಿಮೆಗಳು. ಮತ್ತು ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಅಂತ ಪ್ರಾರಂಭ ಆಗತಕ್ಕಂತಹ ನರಸಿಂಹಸ್ತುತಿ, ನಖಸ್ತುತಿ, ಅದು ನರಸಿಂಹದೇವರ ಉಗುರನ್ನು ಕೊಂಡಾಡುವ, ಸ್ತೋತ್ರ ಮಾಡುವ ಒಂದು ಸ್ತುತಿ, ಅದನ್ನು ನಾವು ನೋಡ್ತೇವೆ. ಹೀಗೆ ಬಹಳ ವಿಶೇಷ, ನರಸಿಂಹದೇವರ ಆರಾಧನೆಯಲ್ಲಿ ಬಹಳ ವಿಶೇಷತೆಯನ್ನು ಪಡೆದಿರ್ತಕ್ಕಂಥವರು ಮಧ್ವಾಚಾರ್ಯರು. ಹೀಗೆ ಶ್ರೀಮಧ್ವ ದೇಶಿಕೇಷ್ಠಾಯ ಸದಾ ಶ್ರೀ ನೃಸಿಂಹಾಯ ತೇ ನಮಃ, ಶ್ರೀ ನೃಸಿಂಹ ತೇ ನಮಃ, ನಿನಗೆ ನಮಸ್ಕಾರ. ಶ್ರೀ ನೃಸಿಂಹಾಯ, ಹೇ ಲಕ್ಷ್ಮೀ ನೃಸಿಂಹ, ನಿನಗೆ ನಮಸ್ಕಾರ ಅಂತ. ಬಹಳ ಸ್ವಾರಸ್ಯ, ದೇವರನ್ನು ನಾನು ಆಗಲೇ ಹೇಳಿದೆ, ಲಕ್ಷ್ಮೀ ಜೊತೆಗೆ ನಮಸ್ಕಾರ ಮಾಡೋದು ಲಕ್ಷ್ಮೀ ದೇವಿಗೂ ಖುಷಿ ಕೊಡುತ್ತೆ, ದೇವರಿಗೂ ಖುಷಿ ಕೊಡುತ್ತೆ, ಒಂದು ರೀತಿ ಎರಡೂ ಹೌದದು. ಸ್ವಾರಸ್ಯ, ಲಕ್ಷ್ಮೀದೇವಿ ತನ್ನ ಗಂಡನ ಜೊತೆಗೆ ನಮಸ್ಕಾರ ಮಾಡಿದಾಗ ಬಹಳ ಖುಷಿ ಪಡ್ತಾಳೆ, ದೇವರಿಗೂ ಅಷ್ಟೆ, ಹೆಂಡತಿನ ಸೇರಿಸ್ಕೊಂಡು ನಮಸ್ಕಾರ ಮಾಡಿದರೆ ತನ್ನ ಮಹಾಭಕ್ತೆಯಾದ ಲಕ್ಷ್ಮೀದೇವಿಯನ್ನು ಸೇರಿಸ್ಕೊಂಡಿದ್ದಾನಲ್ಲಪ್ಪ ಭಕ್ತ ಅಂತೇಳಿ ಅವನು ಖುಷಿ ಪಡ್ತಾನೆ, ಅವನು ಖುಷಿ ಪಡ್ತಾನೆ. ಆದ್ದರಿಂದಲೇ ದೇವರಿಗೆ ಹೇಳೋ ಸಂದರ್ಭದಲ್ಲಿ ನೃಸಿಂಹಾಯ, ಶ್ರೀ ನೃಸಿಂಹಾಯ ಅಂತ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಶ್ರೀ ನೃಸಿಂಹಾಯ ಅಂದರೆ ಲಕ್ಷ್ಮೀ ನೃಸಿಂಹಾಯ ಅಂತಲೇ ಅರ್ಥ, ಶ್ರೀ ನೃಸಿಂಹಾಯ ಅಂದರೆ ಲಕ್ಷ್ಮೀ ನೃಸಿಂಹಾಯ, ಶ್ರೀ ನೃಸಿಂಹಾಯ ತೇ ನಮಃ, ಲಕ್ಷ್ಮೀ ನೃಸಿಂಹಾಯ ತೇ ನಮಃ ಅಂತ. ನಮ್ಮಲ್ಲಿ ಏನೋ ಗಲಾಟೆಗಳೆಲ್ಲ ಮಾಡ್ತಾ ಇರ್ತಾರೆ ಇವರು, ಏನಪ್ಪ ಅಂದರೆ ಈಗಂತೂ ಅದೆಲ್ಲ ಏನೇನೋ ಗಲಾಟೆಗಳು ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ, ಅಲ್ಲೇ ಇಲ್ಲಿ. ಕೆಲವರಿಗೆಲ್ಲ ರಾಮದೇವರ ಬಗ್ಗೆ ವಿಶೇಷವಾದ ಪ್ರೀತಿ, ತಪ್ಪಲ್ಲ, ಇರಬೇಕು. ನಮ್ಮ ನಾಡಿನ ಪರಮೋಚ್ಚ ದೈವ ರಾಮದೇವರು, ರಾಮದೇವರ ಅವತಾರ ಚಿಂತನೆ ಮಾಡ್ತೀವಿ, ಆಯ್ತಾ? ಅವರೆಲ್ಲ ಸಾಮಾನ್ಯವಾಗಿ ಜೈ ಶ್ರೀರಾಮ್ ಅಂತ ಹೇಳಬೇಕು ಅಂತ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಬೇಕು ಅಂತ. ಆದರೆ ಹೀಗೆ ಅವರು ಕೆಲವರು ಕೇಳಲ್ಲ ಅಂತ ಗಲಾಟೆ ಮಾಡೋರು ಇದ್ದಾರೆ.
ಹೇಳಲ್ಲ ಅಂತ. ಹಾಗೆ ಒಂದು ಕಡೆಯಲ್ಲಿ ಯಾವತ್ತು ನಾನು ನೋಡ್ತಾ ಇದ್ದೆ, ಯಾರು ಅಂತ ವ್ಯಕ್ತಿಗಳು ಬೇಡ, ನಮಗೆ ವಿಚಾರ ತಿಳ್ಕೊಳ್ಳೋಣ ಅಷ್ಟೇ. ಒಬ್ಬರು ಜೈ ಶ್ರೀರಾಮ್ ಅಂತ ಯಾರು ಹೇಳಲ್ಲ, ಅವ್ರ ಹತ್ರ ಹೋಗಿ ಅವರ ಸಭೆಗೆ ನುಗ್ಗಿ, ನೀವು ಜೈ ಶ್ರೀರಾಮ್ ಅಂತ ಹೇಳಬೇಕು, ಜೈ ಶ್ರೀರಾಮ್ ಅಂತ ಹೇಳಬೇಕು ಅಂತ. ಅದಕ್ಕೆ ಆ ವ್ಯಕ್ತಿ ಏನು ಉತ್ತರ ಕೊಟ್ಟ ಅಂದರೆ, ನಾನು ಜೈ ಶ್ರೀರಾಮ್ ಅಂತ ಹೇಳಲ್ಲ, ಸೀತಾರಾಮ್ ಅಂತ ಹೇಳ್ತೀನಿ ಅಂತ. ಜೈ ಶ್ರೀರಾಮ್ ಅಂತ ಹೇಳಲ್ಲ, ಸೀತಾರಾಮ್ ಅಂತ ಹೇಳ್ತೀನಿ ಅಂತ. ಆಯಿತಾ, ಇದಕ್ಕೆ ಜೈ ಶ್ರೀರಾಮ್ ಅಂತ ಹೇಳಬೇಕು ಅಂತ ಗಲಾಟೆ ಮಾಡಲಿಕ್ಕೆ ನುಗ್ಗಿದವರು, ನೀವು ಸೀತಾರಾಮ್ ಅಂತ ಹೇಳಿದ್ರೆ ಸರಿ ನಾವು ಹೋಗ್ತೀವಿ ಅಂತ ಹೊರಟು ಬಿಟ್ಟರು ಅಂತ. ಅದಕ್ಕೆ ಅವರು ಜೈ ಶ್ರೀರಾಮ್ ಅಂತ ಹೇಳಲ್ಲ, ಸೀತಾರಾಮ್ ಅಂತ ಹೇಳ್ತೀನಿ ಅಂತ ಹೇಳ್ಕೊಳ್ಳೆ, ಅಲ್ಲಿರೋ ಸಭಿಕರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಏನೋ ಒಂದು ಹೊಸ ವಿಚಾರ ಹೇಳ್ತಾ ಇದ್ದಾರೆ ಅಂತ. ಸ್ವಾರಸ್ಯ ಅಂದರೆ ಇಬ್ರಿಗೂ ಒಂದು ಅರಿವಿರಲಿಲ್ಲ, ಶ್ರೀರಾಮ್ ಮತ್ತು ಸೀತಾರಾಮ್ ಇದರಲ್ಲಿ ಏನಾದರೂ ವ್ಯತ್ಯಾಸವಿದೆಯಾ ಅಂತ ವಿಚಾರ. ನಿಜವಾಗಿ ವ್ಯತ್ಯಾಸವೇನಿಲ್ಲ, ಶ್ರೀರಾಮ್ಗೂ ಸೀತಾರಾಮ್ಗೂ ಏನು ವ್ಯತ್ಯಾಸ ಇಲ್ಲ. ಶ್ರೀ ಸಹಿತರಾದ ರಾಮ ಶ್ರೀರಾಮ, ಸೀತಾ ಸಹಿತನಾದ ರಾಮ ಸೀತಾರಾಮ, ಶ್ರೀರಾಮ್ ಅಂದ್ರೂ ಸೀತಾರಾಮ್ ಅಂದ್ರೂ ಒಂದೇ. ಆದರೆ ಆ ವ್ಯಕ್ತಿ ಹೇಳಿದ್ದು ಸ್ವಾರಸ್ಯ ಅಂದರೆ, ನಾನು ಜೈ ಶ್ರೀರಾಮ್ ಅಂತ ಹೇಳಲ್ಲ, ಸೀತಾರಾಮ್ ಅಂತ ಹೇಳ್ತೀನಿ. ಯಾಕೆಂದರೆ ಶ್ರೀರಾಮನಲ್ಲಿ ಸೀತೆಗೆ ಏನೂ ಕೂಡ ಅಲ್ಲಿ ವಿಚಾರ ಬಂದಿಲ್ಲ. ನನಗೆ ಸೀತೆ ಹೆಣ್ಮಗಳು, ಅವಳ ಜೊತೆಗಿರೋ ರಾಮ ಬೇಕು ನನಗೆ, ಬರೀ ರಾಮ ಬೇಡ ಅಂತ ಅವನು. ನೋಡಿ, ಅಯ್ಯೋ ರಾಮವೇ ಅಂತಲೇ ಹೇಳಬೇಕು ನಾವು ಇದ್ರ ಬಗ್ಗೆ. ಹಾಂ, ಅಲ್ಲಿ ಬರೀ ರಾಮ ಇರ್ತಾನ? ಬರೀ ರಾಮ ಇರೋದೇ ಇಲ್ಲ. ಅವನು ಯಾವತ್ತೂ ಶ್ರೀರಾಮನೇ, ಅವನು ಯಾವತ್ತೂ ಶ್ರೀರಾಮ, ಶ್ರೀ ಲಕ್ಷ್ಮೀದೇವಿಯ ಜೊತೆಗೇ ಇರೋ ರಾಮ. ನೋಡಿ, ಅದು ಆಚಾರ್ಯರು ದೊಡ್ಡ ನಿರ್ಣಯ ಕೊಟ್ಟಿದ್ದು, ನಮಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಅದನ್ನೆಲ್ಲ. ರಾಮಾಯಣ ಓದಿದ್ರು ರಾಮಾಯಣದ ಆಂತರ್ಯವನ್ನು ತಿಳಿಯಲಿಲ್ಲ, ಆಚಾರ ಮಾತ್ರ ನಿನ್ನೆ ಕೊಡಬೇಕಾಗಿ ಬಂತು. ಲಕ್ಷ್ಮೀದೇವಿ ಜೊತೆಗೆ, ಸೀತಾದೇವಿ ಜೊತೆಗೆ ರಾಮನಿಗೆ ವಿಯೋಗ ಆಗಿದ್ದೇ ಇಲ್ಲ. ಲಕ್ಷ್ಮೀದೇವಿ ನಾರಾಯಣ ಅಂತ ಹೇಳಿದ್ರೆ ಅದು ಯಾವತ್ತೂ ಒಬ್ರನ್ನೊಬ್ಬರು ಬಿಟ್ಟು ಇಲ್ಲದೇ ಇದ್ದವರು. ದೇಶಕಾಲಗಳಲ್ಲಿ ಸಮಾನವಾದ ವ್ಯಾಪ್ತಿ ಅವರಿಬ್ಬರಿಗೂ ಕೂಡ, ಯಾರು ಯಾರನ್ನು ಬಿಟ್ಟಪ್ಪ ಇರ್ತಾರೆ, ಇರೋದೇ ಇಲ್ಲ. ಆದರೂ ಕೂಡ ರಾಮಾಯಣದಲ್ಲಿ ಬರೋ ಕಥೆ, ಸುರಾಣಕಾಂ ಸ್ತಮೋ ನೇತುಂ ತತ್ಯಾಜೇವ ಸಜಾನಕೀಂ ಅಂತ ಆಚಾರ್ಯ ನಿರ್ಣಯ ಕೊಟ್ಟರು. ಸುರಾಣಕಾಂ ತಮೋ ನೇತುಂ, ಒಬ್ಬರು ಕೆಟ್ಟವರು ಇದ್ರಪ್ಪ ಕೆಲವರು, ಆಯ್ತಾ, ಅವರಿಗೆ ತಮಸ್ಸಿಗೆ ಹೋಗಬೇಕಾಗಿತ್ತು, ಅವರಿಗೆ ವಿಪರೀತ ಜ್ಞಾನ ಬರಬೇಕಾಗಿತ್ತು, ಅದಕ್ಕೋಸ್ಕರವಾಗಿ ದೇವರು ಸೀತೆಯನ್ನು ಬಿಟ್ಟವನಂತೆ ತೋರಿಸಿಕೊಂಡ, ಸೀತೆಯನ್ನು ಬಿಟ್ಟವನಂತೆ ತೋರಿಸಿಕೊಂಡ. ಅದರಿಂದ ಸೀತಾರಾಮ ಅಂತ ಹೇಳೋರು ಒಂದು ವಿಚಾರ ತಿಳ್ಕೊಂಡಿರಬೇಕು, ಅವನು ಸೀತಾರಾಮನೇ ಯಾವತ್ತೂ ಕೂಡ, ಅವನು ಶ್ರೀರಾಮ ಅಂದನೂ ಸೀತಾರಾಮ ಅಂತಲೇ ಅಭಿಪ್ರಾಯ. ಸೀತಾದೇವಿಗೆ ಯಾವತ್ತೂ ಕೂಡ ಅವನು ಏನು ಮಾಡಿಲ್ಲ, ಅವನು ಮೋಸ ಮಾಡಲಿಲ್ಲ, ಅಥವಾ ಸೀತಾದೇವಿಗೆ ಯಾವತ್ತೂ ಕೂಡ ತೊಂದರೆ ಕೊಟ್ಟಿಲ್ಲ. ಅದು ಬೇರೆಯೇ ವಿಚಾರ, ವೇದಾಂತ ಚಿಂತನೆಯಲ್ಲಿ ಅವನ ವಿಚಾರವೇ ಬೇರೆ, ಅದನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಕಾಣಬಹುದು ಅಂತ ಪರಮಪೂಜ್ಯ ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಕ್ಕಂಥ ಮಾತು. ಸತ್ಯಕ್ಕೆ ನಮಗದು ಬೇಡ, ಅದು ಅಷ್ಟೊಂದು ಪ್ರಕೃತ ಅಲ್ಲ. ನಾನು ಯಾಕೆ ಹೇಳಲಿಕ್ಕೆ ಬಂತೆ ಅಂದರೆ, ಶ್ರೀ ನೃಸಿಂಹ ಈಕ್ವಲ್ಸ್ ಲಕ್ಷ್ಮೀ ನೃಸಿಂಹ, ಬೇರೆ ಅಲ್ಲ. ಅಂದರೆ ಲಕ್ಷ್ಮೀ ನೃಸಿಂಹ ಅಂದ್ರೂ ಶ್ರೀ ನೃಸಿಂಹ ಅಂದರೆ ಎರಡೂ ಕೂಡ ಒಂದೇ. ಶ್ರೀರಾಮ ಸೀತಾರಾಮ ಎರಡು ಯಾವತ್ತೂ ಕೂಡ ಒಂದೇ, ಒಂದೇ ಹೇಗೋ ಹಾಗೆ ಇಲ್ಲೂ ಕೂಡ ಅಂತ ಹೇಳೋದಕ್ಕೋಸ್ಕರವಾಗಿ ಹೇಳಿದೆ. ಆಯಿತು, ಶ್ರೀ ನೃಸಿಂಹಾಯಾಮ್ ಮತ್ತೆ ಸದಾ ಶ್ರೀ ನೃಸಿಂಹಾಯ, ಯಾವಾಗಲೂ ಲಕ್ಷ್ಮೀ ನೃಸಿಂಹ ಅಂತ. ಅದು ಯಾಕೆ ಅಂತ ಹೇಳಿದ್ರೆ, ನಮಗೇನಾಗತ್ತೆ, ದೇವರು ಅವತಾರ ರೂಪಗಳನ್ನು ತಾಳಿ ಬರ್ತಾನೆ ಅಂದರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ದೇವರು ಆ ರೂಪವನ್ನು ತಾಳಿ ಬರ್ತಾನೆ, ಮತ್ತು ಆ ರೂಪ ಇರೋದಿಲ್ಲ, ನಾಶವಾಗತ್ತೆ ಅಂತ ಹೀಗೆ ಚಿಂತನೆ ಮಾಡಬಾರ್ದು. ಭಗವಂತನ ಎಲ್ಲ ಅವತಾರಗಳು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದು ಜನರಿಗೆ ಒಂದು ಕಾಲಘಟ್ಟದಲ್ಲಿ ಗೋಚರವಾಗತ್ತೆ, ಇನ್ನೊಂದು ಕಾಲಘಟ್ಟದಲ್ಲಿ ಗೋಚರವಾಗಲ್ಲ. ಅಷ್ಟು ಬಿಟ್ಟರೆ ಎಲ್ಲ ಕಾಲದಲ್ಲೂ ಎಲ್ಲ ಭಗವಂತನ ರೂಪಗಳು ಇದ್ದೇ ಇರುತ್ತೆ, ಮೂಲ ರೂಪದಲ್ಲಿ ಸೇರಿಕೊಂಡಿರುತ್ತೆ. ಯೋಗ್ಯ ಕಾಲದಲ್ಲಿ ಅದು ಪ್ರಕಟವಾಗತ್ತೆ, ಆವಿರ್ಭಾವ ಪ್ರಕಟವಾಗೋದು ಹೊರತು. ಆಯಿತಾ, ಇಲ್ಲಿ ದೇವರೇ ಲಕ್ಷ್ಮೀ ನರಸಿಂಹ ಆ ಒಂದು ವೇಷವನ್ನು ತೊಟ್ಟು ಬಂದದ್ದಲ್ಲ, ಅದು ನಾಟಕ ಕಂಪನಿ ಆಗ್ಬಿಡುತ್ತೆ. ವೇಷ ತೊಟ್ಟು ಬರೋದು ಅಂದರೆ ಅದು ನಾಟಕ ಕಂಪನಿ ಥರ ಆಗ್ಬಿಡ್ತು, ಆಗ ಅದು ಅನಿತ್ಯ ಆಗ್ಬಿಡುತ್ತೆ. ದೇವರ ಯಾವ ರೂಪಗಳು ಅನಿತ್ಯ ಅಲ್ಲ, ಎಲ್ಲ ರೂಪಗಳೂ ನಿತ್ಯವೇ, ಎಲ್ಲ ರೂಪಗಳು ನಿತ್ಯವೇ. ಭಗವಂತನ ಅನಂತಾನಂತ ರೂಪಗಳಿದೆಯಪ್ಪ,
ಅನಂತಾನಂತ ರೂಪಗಳು ಕೂಡ ನಿತ್ಯವೇ. ಅದಕ್ಕೋಸ್ಕರವಾಗಿ ಶ್ರೀ ನೃಸಿಂಹ ಎಲ್ಲ ಕಾಲದಲ್ಲೂ ಇದ್ದಾನೆ, ಶ್ರೀ ನೃಸಿಂಹ ಎಲ್ಲ ಕಾಲದಲ್ಲೂ ಇದ್ದಾನೆ. ಅದಕ್ಕೋಸ್ಕರವಾಗಿ ಸದಾ ಶ್ರೀ ನೃಸಿಂಹಾಯ, ಸದಾ ಶ್ರೀ ನೃಸಿಂಹಾಯ ಅಂತ ಹೇಳ್ತಾ ಬರ್ತಾರೆ. ಸದಾ ಶ್ರೀ ನೃಸಿಂಹಾಯ, ಯಾವಾಗಲೂ ನೃಸಿಂಹಪ್ಪನೇ, ಯಾವಾಗಲೂ ನೃಸಿಂಹ. ಪ್ರಹ್ಲಾದನಿಗೆ ಒಂದು ಕಾಲಘಟ್ಟದಲ್ಲಿ ನೃಸಿಂಹನಾಗಿ ಕಂಗೊಳಿಸಿದ್ದು ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ನೀನು ನೃಸಿಂಹನೇ, ಎಲ್ಲ ಕಾಲದಲ್ಲೂ ನೀನು ನೃಸಿಂಹನೇ ಅಂತ ಹೇಳಿ ಸದಾ ನೃಸಿಂಹಾಯ ಸದಾ ತೇ ನಮಃ, ಯಾವಾಗಲೂ ನಿನಗೆ ನಮಸ್ಕಾರ. ಸದಾ ತೇ ನಮಃ, ಯಾವಾಗಲೂ ನಿನಗೆ ನಮಸ್ಕಾರ. ತೇ ಅಂತ ಶಬ್ದ, ಅದು ಯುಷ್ಮತ್ ಶಬ್ದದಲ್ಲಿ ಚತುರ್ಥಿ ವಿಭಕ್ತಿ ಏಕವಚನ. ತುಭ್ಯಂ ತೇ ಯುವಾಭ್ಯಾಂ ವಾಂ ಯುಷ್ಮಭ್ಯಂ ವಹ ಅಂತ ಯುಷ್ಮತ್ ಶಬ್ದ ಚತುರ್ಥಿ ವಿಭಕ್ತಿ. ಅಲ್ಲಿ ತೇ ಅಂತ ಏಕವಚನ, ಚತುರ್ಥಿ ಏಕವಚನ. ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಅದು ಸದಾ ತೇ ನಮಃ, ಯಾವಾಗಲೂ ನಿನಗೆ ನಮಸ್ಕಾರ ಅಂತ. ಇಲ್ಲೂ ಕೂಡ ಅಷ್ಟೇ, ಅದು ನಮಗೆ ಆಚಾರ ಕೊಟ್ಟಿರ್ತಕ್ಕ ಹಾಕಿರ್ತಕ್ಕಂಥ ಸಂಪ್ರದಾಯ. ದೇವರಿಗೆ ನಮಸ್ಕಾರ ಮಾಡೋದು ಅಂದರೆ ನಮ್ಮಲ್ಲೇನೋ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಪ್ಪ, ಅದಕ್ಕೋಸ್ಕರ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದು, ಆಮೇಲೆ ದೇವರನ್ನು ಮರ್ತು ಬಿಡೋದು ಅಂತಲ್ಲ. ಯಾವಾಗಲೂ ದೇವರನ್ನ ಚಿಂತೆ ಮಾಡ್ತಾ ಇರಬೇಕು ಅಂತ. ಅದನ್ನು ಆಚಾರ್ಯರು ಮಾಡಿ ತೋರಿಸಿದವರು, ಮಾಡಿ ತೋರಿಸಿದವರು ನಮ್ಮ ಮಧ್ವ ಗುರುಗಳು. ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಿಜೇಂದ್ರ ಗುರುಸಾರ್ವಭೌಮರು ಕೂಡ ಹಾಗೆ ಭಗವಂತನ ಚಿಂತನೆಯನ್ನು ಮಾಡ್ತಾರೆ. ಸದಾ ತೇ ನಮಃ, ಯಾವತ್ತೂ ಕೂಡ ದೇವರೇ ನಿನಗೆ ನಮಸ್ಕಾರ, ಯಾವತ್ತೂ ಕೂಡ ದೇವರೇ ನಿನಗೆ ನಮಸ್ಕಾರ. ತೇ ನಮಃ ಅಂತ ನಿನಗೆ ಅಂತ ಹೇಳಿ, ನೀನು ಅಂತ ಹೇಳಿ ದೇವರನ್ನು ಕರೆಯೋದವರು. ಹಾಂ, ದೇವರೇ ನಿನಗೆ ನಮಸ್ಕಾರ ಅಂತ. ಇದು ಒಂದು ವಿಚಿತ್ರ ನಮ್ಮಲ್ಲಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ನಿನಗೆ ಅಂತ ಹೇಳಿ ನಾವು ದೊಡ್ಡವರನ್ನು ಕುರಿತು ಹೇಳಿಬಿಟ್ರೆ ಅದು ಅಗೌರವ ಅಂತ ಆಗ್ಬಿಡತ್ತೆ, ಅಗೌರವ ಅಂತ. ಆದರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಹಾಗೆ ಹೇಳ್ತಾರೆ, ವೇದಾಂತದಲ್ಲೂ ಹಾಗೆ ಪ್ರಯೋಗ ಮಾಡ್ತಾರೆ, ದೇವರೇ ನಿನಗೆ ನಮಸ್ಕಾರ ಅಂತ, ದೇವರೇ ನಿನಗೆ ನಮಸ್ಕಾರ ಅಂತ. ಏನಿದು ಅಂತ ನಮಗನ್ಸುತ್ತೆ. ಅದು ಸಂಸ್ಕೃತದಲ್ಲಿ ಹಾಗೇನದು ಏಕವಚನ ಪ್ರಯೋಗ ಮಾಡಿದರೆ ಆಯಿತಾ, ನೀನು ಅಂತ ಹೇಳಿದರೆ ಆ ಗೌರವದ ವಿಚಾರವಿಲ್ಲ, ಅದು ಪ್ರೀತಿಯ ಸಂಕೇತ, ಅಷ್ಟೇ ವಿಚಾರ. ನಾವು ಸಾಮಾನ್ಯವಾಗಿ ನೋಡ್ತೇವೆ ಏನಪ್ಪ ಅಂದರೆ, ಎದುರುಗಡೆ ಬಂದಿರತಕ್ಕಂಥವ್ರನ್ನ ಆಯಿತಾ ಅವರು ಅಂತಲೂ ಕರೀಬಹುದು, ನೀನು ಅಂತಲೂ ಕರೀಬಹುದು. ಆಯಿತಾ, ಅವರು ಅವನು ಅಂತ ಕರೆದಾಗ ಅಲ್ಲಿ ಪ್ರೀತಿ ಬರೋದಿಲ್ಲ. ಆಯಿತಾ, ನೀನು ಅಂತ ಕರೆದಾಗ ಅತಿಶಯವಾದ ಪ್ರೀತಿ ಬರುತ್ತೆ. ಅದರಲ್ಲೂ ಏಕವಚನ ಬಳಸಿದರೆ ಇನ್ನೂ ಜಾಸ್ತಿ ಪ್ರೀತಿ ಅಲ್ವಾ. ನಾವು ಏಕವಚನ ಬಳಸ್ತಾ ಇದ್ದವರು ಇದ್ದಕ್ಕಿದ್ದಾಗ ಏಕವಚನ ಬಿಟ್ಬಿಟ್ರೆ, ಅಥವಾ ಅವರು ಅಂತ ಹೇಳಿ ಸರ್ವನಾಮ ಪದವನ್ನು, ಆ ಅವರು ಎನ್ನುವ ಪದವನ್ನು ಬಳಸ್ತಾ ಇದ್ದವರು, ಅವನು ಅಂತ ಪದ ಬಳಸ್ತಾ ಇದ್ದವರು ಇದ್ದಾಗೆ ಆಯಿತಾ, ಅದನ್ನು ಬಿಟ್ಬಿಟ್ಟು ತೇ ನಿನಗೆ ಅಂತ ಬಂದಾಗ ಏನು ಸ್ವಾರಸ್ಯ ಆಗುತ್ತೆ? ಅವರು ಅವನು ಬಿಟ್ಟು ಅವನು ತೇ ನಿನಗೆ ಅಂತಾದಾಗ ಪ್ರೀತಿ ಜಾಸ್ತಿ. ಅದೇ ನೀನು ಅಂತ ಮಾತಾಡಿಸ್ತಾ ಇದ್ದವರನ್ನು ನಾವು ಬಿಟ್ಬಿಟ್ಟು, ಏಕವಚನ ಬಿಟ್ಬಿಟ್ಟು ಅವರಿಗೆ ಬಹುವಚನ ಹಾಕಿದರೆ, ನೀವು ಅಂತ ಹೇಳಿದ್ರೆ, ಅಥವಾ ನೀನು ಅಂತ ಹೇಳ್ತಾ ಇದ್ದವನನ್ನು ಅವನು ಅವರು ಅಂತ ಹೇಳಿದ್ರೆ ಪ್ರೀತಿ ಕಡಿಮೆ ಅಂತಲೇ ಅರ್ಥ. ಇದಕ್ಕಿದ್ದಾಗ ಪ್ರೀತಿ ಹೊರಟೋಯ್ತು ಅಂತಲೂ ಅರ್ಥ ಆಗುತ್ತೆ. ಅದರಿಂದ ಯುಷ್ಮತ್ ಶಬ್ದ ನೀನು ಅಂತ ಬಳಸೋದು, ಅದರಲ್ಲೂ ಏಕವಚನ ಬಳಸೋದು ಪ್ರೀತಿಯ ಸಂಕೇತವೇ, ಪ್ರೀತಿಯ ಸಂಕೇತ. ಅದರಿಂದ ಅತಿಶಯವಾದ ಪ್ರೀತಿ ಇದೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ದೇವರನ್ನು ಕುರಿತು ತೇ ಅಂತ ಹೇಳ್ತಕ್ಕಂಥದ್ದು, ತೇ ಅಂತ ಹೇಳ್ತಕ್ಕಂಥದ್ದು. ಮತ್ತು ಬರೀ ಪ್ರೀತಿಯಲ್ಲ, ಮಹಾತ್ಮ ಜ್ಞಾನಪೂರ್ವಕವಾದ ಪ್ರೀತಿ ಇದೆ ಅಂತ ಅದನ್ನು ಹೇಳಲಿಕ್ಕೆ ಮುಂದಿನ ಶ್ಲೋಕದಲ್ಲೂ ಬರುತ್ತೆ, ಇಲ್ಲೂ ಹೇಳ್ತಾರೆ. ದೇವರ ಮಹಾತ್ಮ ಜ್ಞಾನವನ್ನು ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಕಲ್ಯಾಣ ಗುಣಪೂರ್ಣಾಯ ಶ್ರೀಯಃ ವಲ್ಲಭಾಯ ಶ್ರೀಮಧ್ವದೇಶಿಕೇಶಾಯ ಇದೆಲ್ಲ ಹೇಳ್ತಕ್ಕಂಥದ್ದು, ಶ್ರೀ ನೃಸಿಂಹಾಯ ಇದೆಲ್ಲ ದೇವರ ಮಹಾತ್ಮ ಜ್ಞಾನವನ್ನು ನಮ್ಮ ಮುಂದೆ ಇಡೋದು. ಹೀಗೆ ಎರಡೂ ಒಟ್ಟಿಗೆ ಸೇರ್ಕೊಂಡಿದ್ದೆ ನೋಡಿ. ಆಯ್ತಾ, ಅಲ್ಲಿ ಯುಷ್ಮತ್ ಶಬ್ದತೆ ಮತ್ತು ಏಕವಚನ ಅತಿಶಯವಾದ ಪ್ರೀತಿಯನ್ನು ಸೂಚನೆ ಮಾಡಿದರೆ, ಉಳಿದ ಮೂರು ವಿಶೇಷಗಳು ಅವನ ಮಹಾತ್ಮ ಜ್ಞಾನವನ್ನು ಕುರಿತಾಗಿ ಇವೆ. ಹೀಗೆ ಮಹಾತ್ಮ ಜ್ಞಾನಪೂರ್ವಕವಾದ ಸುದೃಢ ಸ್ನೇಹ, ಅದನ್ನೇ ಭಕ್ತಿ ಅಂತ ಕರೆಯೋದು. ಇಂತಹ ಭಕ್ತಿಭಾವದಿಂದ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂತ ಸೂಚನೆ ಮಾಡಲಿಕ್ಕೆ ನಮ್ಮ ಹಿಂದಿನವರು ಹಾಕಿಕೊಟ್ಟ ಪದ್ಧತಿ, ದೇವರನ್ನು ಕುರಿತು ಹೇಳೋ ಸಂದರ್ಭದಲ್ಲೇ ದೇವರೇ ನಿನಗೆ ನಮಸ್ಕಾರ ಅಂತ, ನಿನಗೆ ನಮಸ್ಕಾರ ಅಂತ ಹೇಳಿ ಯುಷ್ಮತ್ ಶಬ್ದವನ್ನು ಬಳಸೋದು, ಏಕವಚನ ಬಳಸೋದು, ಎಲ್ಲ ಅತಿಶಯವಾದ ಪ್ರೀತಿಯನ್ನು ಸೂಚನೆ ಮಾಡಲಿಕ್ಕೆ. ಮತ್ತು
ಬೇರೆ ಪದಗಳು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಬರುತ್ತೆ, ಅದು ಯಾಕೆ ಅಂತ ಬಂದಾಗ ಅದು ಮಹಾತ್ಮ ಜ್ಞಾನವನ್ನು, ದೇವರ ಬಗ್ಗೆ ಇರುವ ಮಹಾತ್ಮ ಜ್ಞಾನವನ್ನು ಸೂಚನೆ ಮಾಡಲಿಕ್ಕೆ ಆ ಪದಗಳು. ಹೀಗೆ ಶ್ರೀನೃಸಿಂಹಾಯ ತೇ ಅಂತ. ಮತ್ತು ಇನ್ನೊಂದು ತೇ ಅಂತ ಬಂದಾಗ ನೀನು ಅಂತ, ಯಾವತ್ತಷ್ಟೇ ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದಾಗ ನೀನು ಅಂತ ಕರಿತೇವೆ ನಾವು. ನಮ್ಮ ಎದುರುಗಡೆ ಇಲ್ಲದೆ ಇದ್ದಾಗ ಅವನ ಹೆಸರು ಹೇಳ್ತೀವಿ ಅಥವಾ ಅವನು ಅಂತ ಹೇಳಿ ಹೇಳ್ತೇವೆ ಅಲ್ವಾ. ಇಲ್ಲಿ ನೃಸಿಂಹಾಯತೆ, ನೃಸಿಂಹದೇವರಾದ ನಿನಗೆ ಅಂತ ಹೇಳಬೇಕಾಗಿದ್ದರೆ ಆ ದೇವರು ಎದುರುಗಡೆ ಇದ್ದಾನೆ. ನೋಡಿ, ವಿಜಯೇಂದ್ರ ಗುರುಸಾರ್ವಭೌಮರಂಥವರು ದೇವರನ್ನು ಕುರಿತು ಚಿಂತೆ ಮಾಡಿದಾಗ ದೇವರು ಎದುರಿಗೆ ಪ್ರತ್ಯಕ್ಷನಾಗ್ತಾನೆ, ದೇವರು ಕಾಣಿಸ್ಕೊತಾನ್ರಿ. ಹೌದು, ಭೂಖಂಡಂ ವಾರಣಾಂಡಂ ಅಂತ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ನೃಸಿಂಹ ಸ್ತುತಿಯನ್ನು ಮಾಡಿದವರು ವಿಜಯೇಂದ್ರ ಗುರುಸಾರ್ವಭೌಮರು. ಮಹಾ ನೃಸಿಂಹ ಭಕ್ತರು. ಆಯಿತಾ, ನಾವು ನೋಡ್ತೇವೆ ಷೋಡಶವಾಹ ನೃಸಿಂಹ ರಾಯರ ಮಠದಲ್ಲಿ ವಿಶೇಷವಾಗಿ ಆರಾಧ್ಯನಾಗಿರ್ತಕ್ಕಂಥ ಮೂರ್ತಿ. ಆಯಿತಾ, ಹೀಗೆ ಆ ನೃಸಿಂಹದೇವರ ಪಾದಪದ್ಮಾರಾಧಕರು ನೃಸಿಂಹದೇವರನ್ನು ಕಾಣ್ತಾ ಇದ್ದವರು. ಅದರಿಂದಲೇ ತೇ ಅಂತ ಹೇಳಿದರು. ಅವನು ನೃಸಿಂಹದೇವರನ್ನು ಕುರಿತು ಚಿಂತನೆ ಮಾಡಿದಾಗ ಲಕ್ಷ್ಮೀ ನೃಸಿಂಹದೇವರೇ ಎದುರುಗಡೆ ಬಂದರು. ಬಂದಿರತಕ್ಕಂಥ ದೇವರನ್ನೇ ನಿನಗೆ ನಮಸ್ಕಾರ ಅಂತ. ಹೀಗೆ ಯಾವತ್ತಷ್ಟೇ ನೀನು ಅಂತ ಹೇಳಿ ನಾವು ಒಬ್ಬ ವ್ಯಕ್ತಿಗೆ ಹೇಳಬೇಕಾಗಿದ್ದರೆ ಆ ವ್ಯಕ್ತಿ ಎದುರುಗಡೆ ಇರಬೇಕು. ಹಾಗೆ ಇಲ್ಲೂ ಕೂಡ ನೃಸಿಂಹನಾದ ನಿನಗೆ ನಮಸ್ಕಾರ ಅಂತ ಹೇಳೋ ಸಂದರ್ಭದಲ್ಲಿ ನೃಸಿಂಹದೇವರು ಎದುರುಗಡೆ ಇದ್ದಾರೆ. ನೋಡಿರಿ, ನಾವೆಲ್ಲ ದೇವರನ್ನು ಕುರಿತು ಹೀಗೆ ಹೇಳಲಿಕ್ಕೆ ಸಾಧ್ಯನ? ಇಲ್ಲರಿ, ನಮ್ಮ ಯೋಗ್ಯತೆ ಇಲ್ಲವೇ ಇಲ್ಲ. ಅಂಥ ದೊಡ್ಡ ಯೋಗ್ಯತೆ ನಮ್ಮದಲ್ಲ ಅಲ್ವಾ. ನಾವು ದೇವರನ್ನು ಕುರಿತು ಆ ರೀತಿ ಹೇಳಲಿಕ್ಕೇ ಸಾಧ್ಯವಿಲ್ಲ, ಹೇಳಲಿಕ್ಕೇ ಸಾಧ್ಯವಿಲ್ಲ. ಆದರೆ ಮಹಾನುಭಾವರು ವಿಜಯೇಂದ್ರ ಗುರುಸಾರ್ವಭೌಮರು ಅವರು ದೇವರನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದರೆ ದೇವರ ಎದುರುಗಡೆ ಕಾಣ್ತಾ ಇದ್ದ, ದೇವರ ಎದುರುಗಡೆ ಕಾಣ್ತಾ ಇದ್ದ. ಅದನ್ನೇ ಅವರು ವಿಶೇಷವಾಗಿ ಶ್ರೀ ನೃಸಿಂಹಾಯ, ಶ್ರೀ ನೃಸಿಂಹಾಯ ತೇ ನಮಃ, ತೇ ನಮಃ. ಆಯ್ತಾ, ಮತ್ತು ನಮಃ ನಮಸ್ಕಾರ ಅಂತ. ನಮಸ್ಕಾರ ಅಂತ ಹೇಳೋದ್ರಲ್ಲೇ ಏನು ವಿಶೇಷ ಅಂತ ಬಂದಾಗ ಅದು ನಮೇ, ಅದೇ ನಮಃ. ನಂದೇನು ಎಲ್ಲಪ್ಪ ನಿಂದೇ, ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವು ಅನ್ನುವ ಭಾವವೇ ವಿಶೇಷವಾಗಿ ನಮಃ ಅನ್ನೋ ಶಬ್ದದಲ್ಲಿ ಇರ್ತಕ್ಕಂಥದ್ದು. ನಮಃ ಅನ್ನೋ ಶಬ್ದದಲ್ಲಿ ಇರುವ ಭಾವನೆ ನಂದೇನಿಲ್ಲಪ್ಪ ಎಲ್ಲವೂ ನಿಂದೆ ಅಂತ ಹೇಳಿ ಸಮರ್ಪಣ ಮನೋಭಾವದಿಂದ ದೇವರಿಗೆ ನಮಸ್ಕಾರ ಮಾಡೋದು. ಸಮರ್ಪಣ ಮನೋಭಾವದಿಂದ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅದು ವಿಶೇಷವಾಗಿ ನಮಃ ಅನ್ನೋ ಶಬ್ದದಲ್ಲಿ ಗೊತ್ತಾಗುತ್ತೆ. ಮತ್ತು ಸದಾ ಅನ್ನೋದನ್ನು ಸದಾ ತೇ ನಮಃ, ಯಾವಾಗಲೂ ನಿನಗೆ ನಮಸ್ಕಾರ. ಇಲ್ಲೂ ಅಷ್ಟೆ, ವಿಜಯೇಂದ್ರ ಗುರುಸಾರ್ವಭೌಮರು ಗ್ರಂಥದ ಪ್ರಾರಂಭದಲ್ಲಿ ಮಾತ್ರ ನೃಸಿಂಹನಿಗೆ ನಮಸ್ಕಾರ ಮಾಡೋದು ಅಂತಲ್ಲ, ಯಾವತ್ತೂ ನಮಸ್ಕಾರ ಮಾಡ್ತಾನೇ ಇರ್ತಾರೆ. ಮತ್ತು ಶ್ರೀ ನೃಸಿಂಹಾಯ, ನೃಸಿಂಹ ರೂಪದ ನಿನಗೂ ನಮಸ್ಕಾರ, ಬೇರೆ ಅನಂತ ಅವತಾರಗಳನ್ನು ಎತ್ತಿದ ನಿನಗೂ ನಮಸ್ಕಾರ ಅಂತ ಹೇಳಿ ಗ್ರಂಥಾರಂಭದಲ್ಲೂ ನಮಸ್ಕಾರ, ಎಲ್ಲ ಕಾಲದಲ್ಲೂ ನಮಸ್ಕಾರ, ನಾನು ಈಗ ವಿಜಯೇಂದ್ರಲಾಗಿ ಬಂದಾಗಲೂ ನಮಸ್ಕಾರ, ಬೇರೆ ರೂಪಗಳಲ್ಲಿ. ಹೌದು, ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ವಿಜೇಂದ್ರ ಗುರುಸಾರ್ವಭೌಮರನ್ನು ಕೂಡ ಬಹಳದೊಡ್ಡ ಗುಂಪಿನಲ್ಲಿ ನಾವು ಚಿಂತನೆ ಮಾಡ್ತೇವೆ, ರುಜುಗಣಸ್ಥರ ಗುಂಪಿನಲ್ಲಿ ಚಿಂತನೆ ಮಾಡ್ತೇವೆ. ಅದರಿಂದ ಸಾಮಾನ್ಯರಲ್ಲ ಅವರು ಕೂಡ. ಅದರಿಂದ ಆ ಗುಂಪಿನಲ್ಲಿ ಇದ್ದಾಗಲೂ, ಆ ಗುಂಪಿನಲ್ಲಿ ಎತ್ತರಕ್ಕೆ ಎತ್ತರಕ್ಕೆ ಏರಿ ಬಂದಾಗಲೂ ನಮಸ್ಕಾರ ಅಂತ. ಹೀಗೆ ಸದಾ ತೇ ನಮಃ, ಸದಾ ಶ್ರೀ ನೃಸಿಂಹಾಯ ತೇ ನಮಃ ಅಂತ ಹೇಳಿ ಒಂದೊಂದು ಪದಗಳು ಎಲ್ಲ ಅರ್ಥಪೂರ್ಣವಾದ ಪದಗಳು, ಬಹಳ ವಿಶೇಷತೆಯನ್ನು ತುಂಬಿಕೊಂಡಿರತಕ್ಕಂಥ ಪದಗಳು. ಅಂತಹ ಪದಗಳಿಂದ ಲಕ್ಷ್ಮೀ ನೃಸಿಂಹದೇವರ ಸ್ತೋತ್ರವನ್ನು ಗ್ರಂಥದ ಆರಂಭದಲ್ಲಿ ಮಾಡ್ತಾರೆ. ಮಾಡಿ ಪುನಃ ಎರಡನೇ ಶ್ಲೋಕವೂ ಕೂಡ ಅದೇ ಒಂದು ಚಿಂತನೆಯೇ, ನೃಸಿಂಹದೇವರ ಚಿಂತನೆ. ಆದರೆ ಇಲ್ಲಿ ವಿಶೇಷವಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಹೇಳಿರ್ತಕ್ಕಂಥದ್ದು, ಅದನ್ನು ವಿಶೇಷವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಯಸ್ಮಾದ್ವಿಶ್ವಮಿದಂ ಭೂಯ ಜಾಯತೆ ವರ್ಧತೆ ಯತಃ ಲಯಮೇತಿತಮೀಶಾನಂ ಸೇವೇ ಸ್ತ್ರೀ ಲಯಮೇತಿತಮೀಶಾನಂ ಸೇವೇ ಶ್ರೀ ನೃಹರಿಂ ಮುದೇ. ಯಾರಿಂದ ಬಾರಿ ಬಾರಿ ಈ ಜಗತ್ತು ಹುಟ್ಟುತ್ತದೆಯೋ, ಅದೇ ರೀತಿಯಾಗಿ ಅಭಿವೃದ್ಧಿಯನ್ನು ಪಡೆಯುತ್ತದೆಯೋ, ಕಡೆಯದಾಗಿ ಯಾರಲ್ಲೇ ಹೋಗಿ ಲಯವನ್ನು ಹೊಂದುತ್ತದೆಯೋ, ಯಾರಿಂದ ಸಂಹಾರವನ್ನು ಪಡೆಯುತ್ತದೆಯೋ,
ಅಂತಹ ಎಲ್ಲ ಈಶರಿಗೂ ಪ್ರೇರಕನಾಗಿರ್ತಕ್ಕಂತಹ ಶ್ರೀ ನೃಹರಿ, ಶ್ರೀ ನೃಸಿಂಹ ಏನಿದ್ದಾನೆ ಅವನನ್ನು ಸಂತೋಷಕ್ಕೋಸ್ಕರವಾಗಿ ವಿಶೇಷವಾಗಿ ಸೇವಿಸುತ್ತೇನೆ ಅಂತ ಎರಡನೆಯ ಒಂದು ಶ್ಲೋಕದಲ್ಲಿ ನೃಸಿಂಹದೇವರ ಒಂದು ಚಿಂತನೆಯನ್ನೇ, ಅವನ ಒಂದು ಆರಾಧನೆಯನ್ನೇ ಮಾಡ್ತಾರೆ. ಆಗಲೇ ಹೇಳಿದೆ, ನಮಗೆ ದೇವರು ಅಂತ ಬಂದಾಗ ದೇವರ ಲಕ್ಷಣವನ್ನು ಹೇಳ್ತಕ್ಕಂಥದ್ದು ಯಾರಪ್ಪ ದೇವರು ಅಂತ ಬಂದಾಗ ದೇವರ ಲಕ್ಷಣವನ್ನು ತೈತ್ತಿರೀಯ ಉಪನಿಷತ್ತು ನಮ್ಮ ಮುಂದಿಡುತ್ತೆ. ಯಥೋಬಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಭಿಷಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ ಹೇಳಿ, ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಬಂದಾಗ ಯಾರಪ್ಪ ಬ್ರಹ್ಮ ಅಂದರೆ, ಆ ಬ್ರಹ್ಮನ ಲಕ್ಷಣವನ್ನು ತೈತ್ತಿರೀಯೋಪನಿಷತ್ತು ಹೀಗೆ ಹೇಳುತ್ತೆ. ಅದೇ ಲಕ್ಷಣ, ದೇವರು ದೇವರು ಅಂದರೆ ಏನಪ್ಪ, ದೇವರ ಬಗ್ಗೆ ನಮ್ಮ ಕಲ್ಪನೆ ಹೇಗಿರಬೇಕು, ನಾವು ಹೇಗಪ್ಪ ಗೊತ್ತಿಲ್ಲ ನಮಗೆ ದೇವರ ಬಗ್ಗೆ. ವೇದ ಹೇಳುತ್ತೆ, ದೇವರು ಅಂದರೆ ಇಸೆಯಪ್ಪ, ಯಾವ ಜಗತ್ತನ್ನು ನೀನು ನೋಡ್ತಾ ಇದ್ಯೋ, ನೋಡುವ ನೋಡದೇ ಇರುವ ಜಗತ್ತು ಯಾವುದ್ಯಾವುದು ನಿನ್ನ ಪಾಲಿಗಿದೆಯೋ ಅದೆಲ್ಲದಕ್ಕೂ ಯಾರು ಸೃಷ್ಟಿಕರ್ತನೋ ಅವನೇ ದೇವರು, ಯಾರು ಅದರ ಅಭಿವೃದ್ಧಿಗೆ ಕಾರಣನೋ ಅವನೇ ದೇವರು, ಕಡೆಗೆ ಅದರ ಸಂಹಾರ ಯಾರಿಂದಾಗತ್ತೋ ಅವನೇ ದೇವರು. ಹೀಗೆ ಸೃಷ್ಟಿಸ್ಥಿತಿ ಸಂಹಾರಾಹ. ಮತ್ತೆ ಆಚಾರ್ಯರು ಅದಕ್ಕೆ ಇನ್ನೂ ಬೇರೆಯದನ್ನು ಕೂಡ ಸೇರಿಸಿ ಹೇಳಿದರು, ಸೃಷ್ಟಿಸ್ಥಿತಿಶ್ಚ ಸಂಹಾರ ನಿಯತಿರ್ಜ್ಞಾನಂ ಆವೃತ್ತಿ ಬಂಧಮೋಕ್ಷೋಚ ಪುರುಷಾತ್ ಯಸ್ಮಾತ್ಸ ಹರಿರೇಕರಾಟ್ ಅಂತ ಹೇಳಿ ಆಚಾರ್ಯರು ಜನ್ಮಾದ್ಯಶ್ಚಯಿತಃ ಓಂ ಜನ್ಮಾದ್ಯಶ್ಚಯಿತಃ ಓಂ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ ಸಮಯದಲ್ಲಿ ಉಳಿದ ಇದನ್ನು ಕೂಡ ಜೋಡಿಸ್ಕೋಬೇಕು ಅಂತ ಆಚಾರ್ಯರು ಹೇಳಿದರು. ಒಟ್ಟಿನಲ್ಲಿ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅಂತ ಕರಿತೀವಿ, ಸೃಷ್ಟಿ ಮೊದಲಾದ ಎಂಟು ಈ ಜಗತ್ತಿಗೆ ಯಾರಿಂದ ಆಗತ್ತೋ ಅವನೇ ದೇವರು. ನೋಡಿ ಇಲ್ಲಿ ನೃಸಿಂಹ ದೇವರು ಬೇರೆಯಲ್ಲ, ಮೂಲರೂಪಿಯಾದ ಭಗವಂತ ಬೇರೆಯಲ್ಲ. ಆದ್ದರಿಂದ ಮೂಲರೂಪಿ ಭಗವಂತನ ಆ ಒಂದು ಗುಣಗಳನ್ನೆಲ್ಲ ಲಕ್ಷ್ಮೀ ನೃಸಿಂಹನಲ್ಲಿ ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ಲಕ್ಷ್ಮೀ ನೃಸಿಂಹನಲ್ಲಿ ನೋಡಿ ಅದನ್ನು ಹೇಳ್ತಾರೆ, ಯಸ್ಮಾದ್ ವಿಶ್ವಂ ಇದಂ ಜಾಯತೆ, ಇದಂ ವಿಶ್ವಂ ಈ ಜಗತ್ತು ಅಂತ. ಹೌದು, ಈ ಜಗತ್ತು ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಾಣುವ ಜಗತ್ತು, ನಮ್ಮ ಕಣ್ಣಿಗೆ ಕಾಣುವ ಜಗತ್ತು, ಇದಂ ವಿಶ್ವಂ ಈ ಕಣ್ಣಿಗೆ ಕಾಣುವ ಜಗತ್ತು ಅಂತ. ವಿಶೇಷವಾಗಿ ಕಾಣದೇ ಇರೋ ಜಗತ್ತಿಲ್ವ, ಇದೇ ನಮಗೆ ಗೊತ್ತು. ಕಣ್ಣಿಗೆ ಕಾಣುವ ಜಗತ್ತಿಗೆ ಸೃಷ್ಟಿಕರ್ತ ಅಂತ ಹೇಳ್ತಾ ಕಾಣದೇ ಇರೋ ಜಗತ್ತಿಗೂ ಕೂಡ ಅವನೇ ಸೃಷ್ಟಿಕರ್ತ ಅಂತ ಊಹಿಸ್ಕೋಪ ಅಂತ ಹೇಳೋದು. ಅಥವಾ ಇದಂ ವಿಶ್ವಂ, ನಮ್ಮ ಕಣ್ಣಿಗೆ ಕಾಣುವ ಈ ದೊಡ್ಡದಾದ ಭೂಗೋಳ ಖಗೋಳ ಏನೇನು ನೋಡ್ತಾ ಇದ್ದೇವೆ, ಇಲ್ಲಿ ಬರುವ ಚರಾಚರ ಪ್ರಾಣಿಗಳು, ಪಶುಪಕ್ಷಿ ಪ್ರಾಣಿ ಮನುಷ್ಯ ಅವರು ಇವರು 84 ಲಕ್ಷ ಯೋನಿಗಳು ಇದೆಲ್ಲ ಏನು ಬಂತು, ಇದೆಲ್ಲವೂ ಯಸ್ಮಾಜ್ಯಾಯತೆ ಯಾರಿಂದ ಹುಟ್ಟುತ್ತದೆಯೋ, ಆಮೇಲೆ ಯತಃ ವರ್ಧತೆ ಯಾರಿಂದ ಅಭಿವೃದ್ಧಿಯನ್ನು ಪಡೆಯುತ್ತದೆಯೋ, ಯತಃ ಲಯಮ್ಮೇತಿ ಯಾರಿಂದ ಲಯ ನಾಶ ಸಂಹಾರವನ್ನು ಪಡೆಯುತ್ತದೆಯೋ, ತಂ ಈಶಾನಂ ಸೇವೆ ಅಂತಹ ಈಶಾನನಾದ ದೃಹರಿಯನ್ನು ನಾನು ಸೇವಿಸುತ್ತೇನೆ ಅಂತ. ಅಲ್ಲಿ ಇನ್ನೊಂದು ಪದ ಭೂಯ ಅಂತ, ಭೂಯ ಅಂದರೆ ಮತ್ತೆ ಮತ್ತೆ ಅಂತ. ಇನ್ನು ಮತ್ತೆ ಮತ್ತೆ ಅಂದರೆ ಯಸ್ಮಾತ್ ಇದಂ ವಿಶ್ವಂ ಭೂಯ ಜಾಯತೆ, ಯಸ್ಮಾತ್ ಇದಂ ವಿಶ್ವಂ ಭೂಯ ವರ್ಧತೆ, ಯಸ್ಮಾತ್ ಇಯಂ ವಿಶ್ವಂ ಭೂಯ ಲಯಮೇತಿ. ಮತ್ತೆ ಮತ್ತೆ ಅಂದರೆ ಒಂದು ಸ್ವಾರಸ್ಯ ಏನು, ಪ್ರಪಂಚದ ಸೃಷ್ಟ್ಯಾದಿಗಳನ್ನು ದೇವರು ಮಾಡ್ತಾನೆ ಅಂತ ಬಂದಾಗ ವಿಶ್ವದ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ವಿಶ್ವದ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂತ ಚಿಂತೆ ಮಾಡಬೇಡಪ್ಪ, ಎಲ್ಲ ಕಾಲಘಟ್ಟದಲ್ಲೂ ಪುನಃ 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 ಈ ಸೃಷ್ಟಿಸ್ಥಿತಿ ಸಂಹಾರ ಇದೆಯಲ್ಲ, ಇದು ನಿಲ್ಲೋ ಕೆಲಸ ಅಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ. ನಿರಂತರವಾಗಿ ಯಾರು ಮಾಡೋದು, ಶ್ರೀಹರಿ ಶ್ರೀ ನೃಸಿಂಹನೇ ಮಾಡೋದು, ಶ್ರೀಹರಿ ಶ್ರೀ ನೃಸಿಂಹನೇ ಮಾಡೋದು. ಅದನ್ನು ಹೇಳೋದಕ್ಕೋಸ್ಕರವಾಗಿ ಭೂಯ ಭೂಯ ಅನ್ನೋದನ್ನು ಮೂರು ಕಡೆಯಲ್ಲೂ ಇಟ್ಕೋಬೇಕು, ಜೋಡಿಸ್ಕೋಬೇಕು, ಎಲ್ಲೆಲ್ಲಿ ಭೂಯ ಜಾಯತೆ ಭೂಯ ವರ್ಧತೆ ಭೂಯ ಲಯಮೇತಿ, ಮತ್ತೆ ಮತ್ತೆ ಪುನಃ ಪುನಃ ಅಂದರೆ ಯಾವಾಗ ಈ ಜಗತ್ತಿನ ಸೃಷ್ಟ್ಯಾದಿಗಳು ಪ್ರಾರಂಭ ಆಯಿತು ಗೊತ್ತಿಲ್ಲ, ಎಂದಾದರೂ ನಿಲ್ಲತ್ತ ಈ ಸೃಷ್ಟ್ಯಾದಿಗಳು ನಿಲ್ಲೋದಿಲ್ಲ, ಭೂಯ ಮತ್ತೆ 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 ಆಗ್ತಾನೇ ಇರುತ್ತೆ, ನಿರಂತರವಾಗಿ ನಡೆಯುವ ಒಂದು ಕ್ರಿಯೆ.
ನಿರಂತರವಾಗಿ ನಡೆಯುವ ಕ್ರಿಯೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ವಿಶ್ವಂ ಭೂಯ ಜಾಯತೆ ಭೂಯ ಬದ್ಧತೆ ಭೂಯ ಲಯಮೇತಿ. ಅಂದರೆ ದೇವರು ಅಂತ ಬಂದಾಗ ನಮಗೆ ಇವತ್ತೆಲ್ಲ ನೋಡ್ತೇವೆ, ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಅಂತ ಬಂದರೆ ಅವರೆಲ್ಲ ಒಂದೊಂದು ಕಾಲಘಟ್ಟಕ್ಕೆ ಸೀಮಿತರಾಗಿ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಮತ್ತು ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಆಗಬೇಕಾಗಿದ್ದರೆ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಎಲ್ಲ ಆಗ್ತಾರೆ. ಆದರೆ ದೇವರು ಹಾಗಲ್ಲ, ಇಡೀ ಜಗತ್ತಿಗೆ ಸಂಬಂಧಪಟ್ಟಂತೆ, ಜಗತ್ತೇ ಅವನ ರಾಷ್ಟ್ರ, ಈ ಜಗತ್ತೇ ರಾಷ್ಟ್ರ, ಆ ರಾಷ್ಟ್ರಕ್ಕೆ ಅವನು ಪತಿ. ಹೇಗೆ ಪತಿ? ಸೃಷ್ಟಿಕರ್ತನಾಗಿ ಪತಿ, ಸ್ಥಿತಿಕರ್ತನಾಗಿ ಪತಿ, ಸಂಹಾರಕರ್ತನಾಗಿ ಪತಿ. ಇದು ವಿಶೇಷ, ದೇವರಲ್ಲಿ ವಿಶೇಷ ಇದು. ಅದು ನಿರಂತರವಾಗಿ ಅವನೇ. ಈಗ ಒಂದು ಬ್ರಹ್ಮದೇವರ ಕಲ್ಪದಲ್ಲಿ ಒಂದು ಸೃಷ್ಟಿ ನೋಡ್ತಾ ಇದ್ದೀವಿ, ಹಿಂದೆನೂ ಒಬ್ಬ ಬ್ರಹ್ಮ ಇದ್ದ, ಮುಂದೆನೂ ಒಬ್ಬ ಬ್ರಹ್ಮ ಬರ್ತಾನೆ, ಹಿಂದೆ ನೂರಾರು ಬ್ರಹ್ಮರು ಬಂದಿದ್ದಾರೆ, ಮುಂದೆಯೂ ನೂರಾರು ಬ್ರಹ್ಮರು ಬರ್ತಾರೆ. ಆ ಎಲ್ಲ ಬ್ರಹ್ಮಕಲ್ಪದಲ್ಲೂ ಯಾರು? ಇವನೇ, ಈ ದೇವರೇ ಸೃಷ್ಟ್ಯಾದಿಕರ್ತ. ಅದನ್ನು ಸೂಚನೆ ಮಾಡಲಿಕ್ಕೆ ಭೂಯ ಮತ್ತು 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 ಅಂತ ಹೇಳ್ತಾನೆ. ಮತ್ತು ಮತ್ತು ಆಗ್ತಾ ಇರುತ್ತಪ್ಪ ಈ ಕ್ರಿಯೆ, ನಿರಂತರವಾಗಿ ನಡೆಯುವ ಕ್ರಿಯೆ, ನಿರಂತರವಾಗಿ ಇದರ ಕರ್ತ ಯಾರು? ದೇವರೇ. ಅದರಿಂದಾಗಿ ದೇವರು ಒಂದು ದೇಶಕ್ಕೆ ಸೀಮಿತನಾಗಿ ಪತಿಯಲ್ಲ, ಒಂದು ಕಾಲಕ್ಕೆ ಸೀಮಿತನಾಗಿ ಪತಿಯಲ್ಲ. ದೇಶಕಾಲಗಳ ವ್ಯಾಪ್ತಿ ಇದೆಲ್ಲ ಚಿಕ್ಕದಪ್ಪ ನಿಮ್ಮದು. ದೇವರು ಸಮಸ್ತ ಯಾವುದಕ್ಕೆ? ಇಡೀ ಭೂಮಂಡಲ, ಖಗೋಳ ಎಲ್ಲ ಸೇರುವ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡದ ಸೃಷ್ಟಿಯಾದಿಗಳಿಗೆ ಅವನು ಕಾರಣನಾಗಿ ಪತಿಯಾಗಿದ್ದಾನೆ. ಅದು ಎಲ್ಲ ಕಾಲಘಟ್ಟದಲ್ಲಿ, ಎಲ್ಲ ಕಾಲಘಟ್ಟದಲ್ಲೂ ಕೂಡ ಅವನೇ. ಅದನ್ನು ಸೂಚನೆ ಮಾಡಲಿಕ್ಕೆ ಭೂಯ ಅಂತ ಪದವನ್ನು ಹಾಕಿದರು. ಹಿಂದೆ ಸದಾ ಅಂತ ಹಾಕಿದ ಹಾಗೆ ಇಲ್ಲೂ ಕೂಡ ಅದೇ ಅಭಿಪ್ರಾಯದಲ್ಲಿ ಭೂಯ ಎನ್ನುವ ಪದ. ಯಸ್ಮಾತ್ ಭೂಯ ಇದಂ ವಿಶ್ವಂ ಜಾಯತೆ, ಯಾರಿಂದ ಭೂಯ ಮತ್ತೆ ಮತ್ತೆ ನಿರಂತರವಾಗಿ ನಡೆಯುವ ಈ ಒಂದು ವಿಶ್ವ. ವಿಶ್ವ ಅಂತ ಬಂದಾಗ ಯಾವುದೋ ಒಂದು ಭೂಲೋಕ, ಭೂಲೋಕದಲ್ಲಿ ಯಾವುದೋ ಒಂದು ರಾಷ್ಟ್ರ, ಯಾವುದೋ ಒಂದು ರಾಜ್ಯ ಅಂತ ದೇಶಕ್ಕೆ ಸೀಮಿತ ಮಾಡಬೇಡಿ, ಇಡೀ ಬ್ರಹ್ಮಾಂಡವೆಂಬ ಜಗತ್ತು ಅಂತ ವಿಸ್ತಾರದ ಅರ್ಥದಲ್ಲಿ ಚಿಂತನೆ ಮಾಡಿರಿ. ಮತ್ತು ಭೂಯ ಅಂತ ಹೇಳ್ತಾ ಹೇಳ್ತಾ ಕಾಲಕ್ಕೆ ಸೀಮಿತಗೊಳಿಸಬೇಡಿ, ಎಲ್ಲ ಕಾಲದಲ್ಲೂ, ಎಲ್ಲ ಕಾಲದಲ್ಲೂ ಅನ್ನೋದನ್ನು ವಿಶೇಷವಾಗಿ ತಿಳಿಸ್ತಾನೆ. ಯಸ್ಮಾತ್ ವಿಶ್ವಂ ದಿಗಂ ಭೂಯ ಜಾಯತೆ ವರ್ಧತೆ ಯತಃ ಲಯಮೀತಿ ತಂ ಈಶಾನಂ. ಅಂತಹ ಈಶಾನ ಅಂತ, ಅಂತಹ ಈಶಾನ. ಈಶಾನ ಅಂತ ಬಂದಾಗ ಇವತ್ತು ಒಂದು ರೀತಿ ನೀವು ಕೋಶ ನೋಡಿದರೆ ರುದ್ರದೇವರಿಗೂ ಕೂಡ ಈಶಾನ ಅಂತ ಹೆಸರು ಬರುತ್ತೆ. ಆದರೆ ನಿಜವಾಗಿ ಈಶಾನ ಯಾರು? ಅದು ಶ್ರೀನೃಸಿಂಹ, ಶ್ರೀನೃಹರಿ ನಾರಾಯಣ, ಅವನೇ ಈಶಾನ. ಈಶಾನ ಪ್ರಾಣಧ ಪ್ರಾಣ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಸಾವಿರ ನಾಮಗಳಲ್ಲಿ ಸಾವಿರ ರೂಪಗಳಲ್ಲಿ ಈಶಾನ ಅಂತ ಒಂದು ರೂಪ, ಈಶಾನ ಅಂತ ಒಂದು ನಾಮ ಸಾವಿರ ನಾಮಗಳಲ್ಲಿ. ಈಶಾನ ಅಂದ್ರೆ ಏನು? ಹಾಗಾದರೆ ಈಶಾನ್ನಪಿ ಅನತೀತಿ ಈಶಾನ ಅನಚೇಷ್ಟಾಯಾಮ್ ಅಂತ ಧಾತು. ಅಥವಾ ಈಶರಿಗೂ ಕೂಡ ಯಾರು ಅನ ಪ್ರೇರಣೆ ಕೊಡ್ತಾನೋ ಅವನು ಈಶಾನ. ಈಶರಿಗೂ ಪ್ರೇರಣೆ ಕೊಡೋನು ಈಶ ಅಂದರೆ ಯಾರು? ಈಶಂತೆ ಇತಿ ಈಶಾ. ಯಾರ್ಯಾರು ಈ ಜಗತ್ತನ್ನು, ಬ್ರಹ್ಮಾಂಡವನ್ನು ಆಳ್ತಾ ಇದ್ದಾರೋ ಅವರೆಲ್ಲ ಈಶರು, ಅವರೆಲ್ಲ ಈಶರು. ಯಾರ್ಯಾರು? ನಮ್ಮ ಹಂತದಲ್ಲಿ ನಾವು ಚಿಂತೆ ಮಾಡಿದಾಗ ನಮ್ಮ ಮೇಲೆ ಬರ್ತಕ್ಕಂತಹ ತತ್ವದೇವತೆಗಳು, ಅವರ ಮೇಲೆ ಬರುವ ದೇವೇಂದ್ರ, ಅವರ ಮೇಲೆ ಬರುವ ರುದ್ರದೇವರು, ಅವರ ಮೇಲೆ ಬರುವ ಯಾರೋ ಅಂತ ಬಂದಾಗ ರುದ್ರದೇವರ ಮೇಲೆ ಬರುವ ಭಾರತೀ, ಅದರ ಮೇಲೆ ಬರ್ತಕ್ಕಂತಹ ಬ್ರಹ್ಮವಾಯುಗಳು, ಅವರೆಲ್ಲರನ್ನೂ ಈಶಾ ಅಂತಲೇ ಕರೆಯೋದು. ಈಶಂತೆ ವಿಶೇಷವಾದ ರೀತಿಯಲ್ಲಿ ಈ ಜಗತ್ತನ್ನು ಆಳ್ತಾರಪ್ಪ ಅವರೆಲ್ಲರೂ ಕೂಡ. ಅಂತಹ ಜಗತ್ತನ್ನು ಆಳುವ ಅವರು ಕಡೆಗೆ ಈಶಾ ಅಂತ ಸ್ತ್ರೀಲಿಂಗ ತೆಗೆದುಕೊಂಡರೆ ಲಕ್ಷ್ಮೀ ದೇವಿಯು ಕೂಡ ಬರ್ತಾಳೆ. ಇವರೆಲ್ಲರಿಗೂ ಕೂಡ ಅನಹ ಪ್ರೇರಕನಾಗಿರ್ತಕ್ಕಂಥ ಭಗವಂತ ಈಶಾನ ಅಂದರೆ ಸರ್ವೋತ್ತಮ ಅಂತ ಒಂದರ್ಥ. ಯಾಕೆ ಈ ಪದವನ್ನು ಬಳಸಿದರು ಅಂದರೆ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣ ದೇವರು ಅಂತ ಹೇಳಿಬಿಟ್ರು.
ಆದರೆ ನಮಗೆ ಗೊತ್ತಿರೋ ಹಾಗೆ ಸೃಷ್ಟಿಕರ್ತನಾಗಿ ಒಬ್ಬ ಇದ್ದಾನಲ್ಲಪ್ಪ ಬ್ರಹ್ಮದೇವರು, ಸಂಹಾರಕರ್ತನಾಗಿ ಯಾರಿದ್ದಾನೆ, ರುದ್ರದೇವರಿದ್ದಾನೆ, ಮತ್ತು ವರ್ಧತೆ ಅಂದರೆ ಈ ಒಂದು ಸ್ಥಿತಿ ಕಾಲದಲ್ಲಿ ಸ್ಥಿತಿಯನ್ನು ಮಾಡತಕ್ಕಂಥವ್ರು ಬಂದಾಗ ದೇವೇಂದ್ರಾದಿಗಳೆಲ್ಲ ಸ್ಥಿತಿಯನ್ನು ಮಾಡತಕ್ಕಂಥವ್ರು, ತತ್ವದೇವತೆಗಳು ಸ್ಥಿತಿಯನ್ನು ಮಾಡತಕ್ಕಂಥವ್ರು, ಪ್ರಾಣದೇವರು ಸ್ಥಿತಿಯನ್ನು ಮಾಡೋರು ಎಲ್ಲ ನೋಡ್ತೇವೆ ಅಲ್ವಾ. ಅಷ್ಟೇ ಅಲ್ಲ, ಮತ್ತು ನಮ್ಮ ಸಂಪ್ರದಾಯದ ಪ್ರಕಾರ ಸೃಷ್ಟಿಕಾಲದಲ್ಲಿ ಎಲ್ಲ ದೇವತೆಗಳು ಸೃಷ್ಟಿನೂ ಮಾಡ್ತಾರೆ, ಎಲ್ಲ ದೇವತೆಗಳು ಅವರವರಿಗೆ ಯೋಗ್ಯವಾದ ಸೃಷ್ಟಿಯನ್ನು, ಬ್ರಹ್ಮದೇವರು ಮಾತ್ರ ಸೃಷ್ಟಿ ಮಾಡೋದು ಅಂತಲ್ಲ, ರುದ್ರದೇವರು ಸೃಷ್ಟಿ ಮಾಡ್ತಾರೆ ಸೃಷ್ಟಿಕಾಲದಲ್ಲಿ. ಸಂಹಾರ ಕಾಲ ಬಂದಾಗ ಎಲ್ಲ ದೇವತೆಗಳು ಅವರವರಿಗೆ ಯೋಗ್ಯವಾದ ಸಂಹಾರ ಮಾಡ್ತಾರೆ, ರುದ್ರದೇವರು ಮಾಡ್ತಾರೆ, ರುದ್ರದೇವರ ಕೆಳಗಡೆಯವರು ಅವರಿಗೆ ಯೋಗ್ಯವಾದ ಸಂಹಾರವನ್ನು ಮಾಡ್ತಾರೆ. ಮತ್ತು ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಸಂಹಾರ ಮಾಡ್ತಾಳೆ ಅಂತ ಇರೋದು, ವಾಯುದೇವರು ಒಂದು ರೀತಿಯಿಂದ ಸಂಹಾರ ಮಾಡ್ತಾರೆ ಅಂದ ಸೃಷ್ಟಿ ಸ್ಥಿತಿ ಸಂಹಾರ. ಸ್ಥಿತಿ ಕಾಲದಲ್ಲಂತೂ ಎಲ್ಲ ದೇವತೆಗಳು ಬಂದೇ ಬರ್ತಾರೆ. ಹೀಗಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃತ್ವ ಶ್ರೀ ನೃಹರಿಗೆ ಮಾತ್ರವೋ ಬೇರೆಯವರಿಗೆ ಇದೆಯೋ ಇಲ್ಲವೋ ಅಂತ ವಿಚಾರ, ಬೇರೆಯವರಿಗೂ ಇದೆ ಇಲ್ಲ ಅಂತಲ್ಲ. ಅದನ್ನು ನಾವು ಶಾಸ್ತ್ರ ಸಂಪ್ರದಾಯದಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ನೋಡ್ತೇವೆ. ಹಾಗಾದರೆ ದೇವರಿಗೆ ಮೀಸಲು ಅನ್ನೋ ರೀತಿಯಲ್ಲಿ ದೇವರ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇಪ್ಪ ಯಾವುದು, ಸೃಷ್ಟಿಯಾದ ಅಷ್ಟ ಕರ್ತೃತ್ವ ಅಂತ ಹೇಳೋದು ಹೇಗೆ ಸರಿ ಅಂತ ವಿಚಾರ. ಅದಕ್ಕೆ ಹಾಕಿರ್ತಕ್ಕಂಥ ಪದ ಈಶಾನಂ ಅಂತ ಪದ. ಈಶಾನಂ, ಹೌದಪ್ಪ ಅವರೆಲ್ಲ ಸೃಷ್ಟಿಯಾದಿಗಳಿಗೆ ಕರ್ತೃಗಳೇ ಇಲ್ಲ ಅಂತಲ್ಲ, ಆದರೆ ಅವರಿಗೂ ಮೇಲೆ ಸರ್ವತಂತ್ರ ಸ್ವತಂತ್ರನಾಗಿ ಕರ್ತ ಯಾರು, ದೇವರೇ. ಅದನ್ನು ಸೂಚಿಸೋದಕ್ಕೋಸ್ಕರವಾಗಿ ಈಶರಾದ ಯಾರು ತತ್ವದೇವತೆಗಳಿಂದ ಪ್ರಾರಂಭಿಸಿಕೊಂಡು ಲಕ್ಷ್ಮೀದೇವಿಯವರೆಗೆ ಎಲ್ಲರೂ ಈಶರು, ಅವರಿಗೂ ಅನಾ ಪ್ರೇರಕನಾದವನು ಅಂದರೆ ಅವರ ಒಳಗಡೆ ನಿಂತುಕೊಂಡು ಈ ಕಾರ್ಯವನ್ನು ಸೃಷ್ಟಿಯಾದಿ ಕಾರ್ಯವನ್ನು ದೇವರೇ ಮಾಡೋದು, ಅವರು ಅಸ್ವತಂತ್ರ ಕರ್ತೃಗಳು ಇವನು ಸ್ವತಂತ್ರ ಕರ್ತ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಈಶಾನಂ ಈಶರಿಗೂ ಅನಾ ಅನಚೇಷ್ಟಾಯಾಮ್ ಅನ ಪ್ರೇರಣೆ ಪ್ರೇರಕನಾಗಿದ್ದಾನೆ ಅಂತ ಅದನ್ನು ಸೂಚನೆ ಮಾಡಲಿಕ್ಕೆ ಈಶಾನ ಪದವನ್ನು ಹಾಕಿದ್ರು. ಆ ಮೂಲಕವಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ ಆಚಾರ್ಯ ಹೇಳ್ತಕ್ಕಂಥ ಪ್ರಮಾಣದಂತೆ ಬ್ರಹ್ಮದೇವರೊಳಗೆ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿಯನ್ನು ಮಾಡೋನು, ಶಿವನಲ್ಲಿ ಶಿವರೂಪದಿಂದ ಇದ್ದು ಸಂಹಾರ ಮಾಡೋನು, ದೇವರದೇ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಇದ್ದು ಈ ಕಾರ್ಯವನ್ನು ಮಾಡುತ್ತೆ ಅಂದ ಸ್ವತಂತ್ರನಾಗಿ ಸೃಷ್ಟಿಯಾದಿಗಳನ್ನು ಮಾಡುವನು ದೇವರು. ಅವನಿಂದ ಪ್ರೇರಿತರಾಗಿ ಅವನು ಕೊಟ್ಟ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡು ಅವನ ಸೇವಾರೂಪದಿಂದ ಮಾಡತಕ್ಕಂಥವರು ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಈಶಾನಂ ಅಂತ ಹೇಳಿದರು. ಈಶಾನಂ ತಂ ಈಶಾನಂ ಅಂದರು. ಅಷ್ಟೇ ಅಲ್ಲ, ಈಶಾನನಾದ ತಂ ಅವನನ್ನು ಅಂತ, ಅವನನ್ನು ಅಂತ. ಅದು ಸಾಮಾನ್ಯವಾಗಿ ಸರ್ವನಾಮ ಶಬ್ದವನ್ನು ಬಳಸ್ತಾರೆ, ಆ ದೇವರು ಅಂತ ಹೇಳ್ತಾ ಬರ್ತೀವಿ. ಆದರೆ ಆಚಾರ್ಯರು ಹೇಳೋ ಸಂದರ್ಭದಲ್ಲಿ ತಮ್ಮಂದರೆ ಪ್ರಸಿದ್ಧ, ಹೇಗೆ ಪ್ರಸಿದ್ಧ, ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧ ಅಂತ. ಯಾಕೆ ಅದನ್ನು ಹೇಳಿದರು ಅಂದರೆ ನೀವೇನೋ ಹೇಳ್ಬಿಟ್ರಿ ಎಲ್ಲರಿಗೂ ಇವನು ಈಶಾನ, ಎಲ್ಲ ಈಶರಿಗೂ ಇವನು ಅನ ಅಂತ ಹೇಗಪ್ಪ ತಿಳ್ಕೋಬೇಕು ಅಂದರೆ ತಮ್ಮ ವೇದಶಾಸ್ತ್ರಗಳಲ್ಲಿ ಅದು ಪ್ರಸಿದ್ಧವಾಗಿದೆಯಪ್ಪ. ವೇದ ಆಗಲೇ ನಾನು ಹೇಳಿದೆ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ. ಮತ್ತು ಸ್ವತಂತ್ರನಾಗಿ ಎಲ್ಲವನ್ನೂ ಅವನೇ ಮಾಡುವವನು, ಉಳಿದವರು ಅಸ್ವತಂತ್ರ ಕರ್ತೃಗಳು. ಇದೆಲ್ಲ ಹೇಗೆ ಗೊತ್ತಾಗಬೇಕು ತಮ್ಮ, ಅದೆಲ್ಲ ವೇದಶಾಸ್ತ್ರಗಳಿಂದ ಗೊತ್ತಾಗತಕ್ಕಂಥ ವಿಚಾರ. ಹೀಗೆ ವೇದಶಾಸ್ತ್ರಗಳಲ್ಲಿ ಅವನ ಈಶಾನತ್ವ ಪ್ರಸಿದ್ಧ. ಅಷ್ಟೇ ಅಲ್ಲ, ಇದೆಲ್ಲವೂ ಪ್ರಸಿದ್ಧ. ಯಾವುದು ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಸಂಹಾರ ಕರ್ತೃತ್ವ, ನಾವೆಲ್ಲ ಏನು ಹೇಳಿದ್ವಿ ಅದೆಲ್ಲ ತಮ್ಮ ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧಪ್ಪ. ದೇವರೇ ಸೃಷ್ಟಿಯಾದಿಗಳನ್ನು ಮಾಡುವುದು ಅನ್ನೋದು, ಮತ್ತು ಉಳಿದವರು ಸೃಷ್ಟಿಯಾದಿಗಳನ್ನು ಮಾಡಿದರೂ ಅವರಿಗೆ ಪ್ರೇರಕನಾಗಿ ದೇವರೇ ಇರೋದು, ಅವನ ಶಕ್ತಿಯಿಂದ, ಅವನು ಕೊಟ್ಟ ಶಕ್ತಿಯಿಂದ ಇವರು ಮಾಡ್ತಾರೆ. ಅದರಿಂದಾಗಿ ದೇವರೇ ಮುಖ್ಯವಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಸೃಷ್ಟಿಯಾದಿಕರ್ತ, ಇವರಿಗೂ ಪ್ರೇರಕ. ಇದೆಲ್ಲ ವೇದದಲ್ಲಿ ಗೊತ್ತಾಗತಕ್ಕಂಥ ವಿಚಾರ. ಅದಕ್ಕನ್ನು ತಿಳಿಸೋದಕ್ಕೋಸ್ಕರವಾಗಿ ತಮ್ಮ ಈಶಾನಂ ಸೇವೆ ಅಂತ ಹೇಳಿ ತಮ್ಮ ವೇದಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದದ್ದು ಅಂತ. ಮತ್ತು ಆಗಲೇ ಹೇಳಿದೆ, ತಮ್ಮಂತ ಬಂದಾಗ ಇನ್ನೊಂದರ್ಥ ತದಿ ಶಬ್ದದ ರೂಪ ಅದು.
ತತು ಅಂದ್ರೆ ತತ. ಮತ್ತದು ನೀವು ನಪುಂಸಕಲಿಂಗದಲ್ಲಿ ತತ ತತ್ ಅಂತಲೇ ಅದನ್ನು ಹೇಳೋದು, ತತ್ ತೇತಾನಿ ಅಂತ. ತದು ಶಬ್ದ ಆಯಿತಾ, ತತ್ ತೇತಾನಿ ಅಂತ ಹೇಳೋದು. ತತ್ ಅಂದರೆ ತತ, ಅದು ಪುಲ್ಲಿಂಗದಲ್ಲಿ ಸಹ ಅಂತ ಆಗತ್ತೆ, ಅದು ದ್ವಿತೀಯ ವಿಭಕ್ತಿಯಲ್ಲಿ ತಮ್ ಅಂತ ಆಗತ್ತೆ. ಅಭಿಪ್ರಾಯ ಏನು ಅಂದರೆ ವ್ಯಾಪ್ತ ಅಂತಲೇ ಅರ್ಥ. ತಮ್ ಅಂತಲೇ ವ್ಯಾಪ್ತ. ಹೇಗೆ ವ್ಯಾಪ್ತ? ದೇಶಕಾಲ ಗುಣಗಳಿಂದ ವ್ಯಾಪ್ತನಾದ ದೇವರು ಅಂತಲೇ ಅಭಿಪ್ರಾಯ ತಮ್ ಅಂದರೆ. ಒಂದು ಪ್ರಸಿದ್ಧ ಅಂದರೆ ದೇವರ ಈ ಗುಣಗಳೆಲ್ಲವೂ ವೇದಶಾಸ್ತ್ರದಲ್ಲಿ ಪ್ರಸಿದ್ಧ. ಆ ಮೂಲಕವಾಗಿ ತಮ್ಮಂದರೆ ಸಕಲ ವೇದವೇದ್ಯ ಅಂತ ಅಭಿಪ್ರಾಯ. ತಮ್ಮಂದರೆ ಸಕಲ ವೇದವೇದ್ಯ, ವೇದದಲ್ಲಿ ಪ್ರಸಿದ್ಧನಾದ ಗುಣಗಳುಳ್ಳವನು ಅಂತ ಒಂದು ಅಭಿಪ್ರಾಯ. ಇನ್ನೊಂದು ತಥಾ, ದೇಶದಲ್ಲಿ ಕಾಲದಲ್ಲಿ ಗುಣಗಳಲ್ಲಿ ವ್ಯಾಪ್ತನಾದವನು ಅಂದರೆ ಆಗಲೇ ಬಂತು ವಿಚಾರ, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ಕೂಡ ಏನು ನಿಯಾಮಕನಾದವನು ದೇವರು ಅಂಥ ವಿಚಾರವನ್ನು ನಾವು ಚಿಂತನೆ ಮಾಡಿದ್ದೀವಿ. ಅದರಿಂದಾಗಿ ಅದೇ ಹೇಗಪ್ಪ ಅಂತ ಬಂದಾಗ, ಎಲ್ಲ ದೇಶದಲ್ಲೂ ಇವನಿದ್ದಾನೆ, ಎಲ್ಲ ಕಾಲದಲ್ಲೂ ಇವನಿದ್ದಾನೆ, ಎಲ್ಲ ಗುಣಗಳಿಂದ, ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಸಂಹಾರಕರ್ತೃತ್ವ ಮೊದಲಾದ ಗುಣಗಳಿಂದಲೂ ಕೂಡ ಅವನು ತುಂಬಿಕೊಂಡಿದ್ದಾನೆ. ಅದನ್ನು ಮತ್ತಷ್ಟು ಸ್ಪಷ್ಟಗೊಳಿಸ್ಲಿಕ್ಕೆ ಸ್ಫುಟಗೊಳಿಸ್ಲಿಕ್ಕೆ ಬಳಸಿರ್ತಕ್ಕಂಥ ಪದ ತಮ್ ಅಂದ ವ್ಯಾಪ್ತ. ಈಗ ನೋಡಿ, ದೊಡ್ಡ ಸೃಷ್ಟಿಕರ್ತರು ಅಂದರೆ ಲಕ್ಷ್ಮೀ ದೇವಿನೇ, ಸಂಹಾರಕರ್ತರು ಅವಳೇನೆ, ಎಲ್ಲ ಒಂದು ರೀತಿಯಿಂದ ದೇವರಾದ್ಮೇಲೆ. ಯಂ ಕಾಮ ಏತಂ ತಮ್ ಉಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಂಬೃಣಿ ಎನಿಸುವ ಲಕ್ಷ್ಮೀ ದೇವಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೇಳಿಕೊಳ್ಳೋದು ಹಾಗೆ, ನಾನು ಯಾರನ್ನು ಬೇಕೋ ಅವರನ್ನು ಪೊಸಿಷನ್ನಲ್ಲಿ ಕೂಡಿಸ್ತೀನಪ್ಪ, ಐ ಆಮ್ ಕಿಂಗ್ ಮೇಕರ್ ಅಂತ ಹೇಳ್ಕೊತಾಳೆ ಲಕ್ಷ್ಮೀ ದೇವಿ, ನಾನು ಕಿಂಗ್ ಮೇಕರ್. ಬ್ರಹ್ಮದೇವರನ್ನು ರುದ್ರದೇವರನ್ನ ಎಲ್ಲ ನಾನು ಏನು ಮಾಡ್ತೀನಿ, ಪೊಸಿಷನ್ ಕೂಡಿಸ್ತೀನಿ ಅಂತ ಹೇಳೋ ಮಾತು. ಅಂದರೆ ಕಡೆಗೆ ಹೇಳ್ಕೊಡ್ತಾಳೆ ಏನು ಅಂತ ಬಂದಾಗ, ಅಹಮ ಏನು ಮಮಯೋನಿಹಿ ಅಪ್ಸು ಅಂತ ಸಮುದ್ರೆ, ಇದಕ್ಕೆಲ್ಲ ಕಾರಣಕರ್ತನಾದವನು ಎಲ್ಲಿದ್ದಾನೆ? ಆ ಅಂತಃಸಮುದ್ರ ಕ್ಷೀರಸಾಗರ ಮಧ್ಯದಲ್ಲಿ ಮಲಗಿದ್ದಾನೆ, ಅವನು ಕಾಲು ಒತ್ತಾ ನಾನು ಕೂತಿದ್ದೀನಿ ಅಂತ ಹೇಳ್ಕೊತಾಳೆ ಅವಳು ತನ್ನ ಬಗ್ಗೆ. ಆಯ್ತಾ, ಹೀಗೆ ತಾನು ಇಷ್ಟೆಲ್ಲ ದೊಡ್ಡವಳಾದರೂ ತನಗಿಂತ ದೊಡ್ಡವನು ಯಾರು? ಆ ದೇವರು ಅಂತ ಆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ಮಾತು. ಆಯ್ತಾ, ಅದರಿಂದ ಈಶಾ ಎನಿಸುವ ಅವಳಿಗೂ ಅನ ಪ್ರೇರಕನಾಗಿ ದೇವರಿದ್ದಾನೆ. ಆಯ್ತಾ, ಆ ಈಶಾ ಎನಿಸುವ ಅವಳಲ್ಲಿ ಪ್ರೇರಕನಾಗಿ ದೇವರಿದ್ದಾನೆ. ನೋಡಿ, ಅವಳಲ್ಲೂ ತಥಾ ವ್ಯಾಪ್ತನಾಗಿರುವ ದೇವರು, ತಮ್ ಲಕ್ಷ್ಮೀದೇವಿಯಲ್ಲೂ ವ್ಯಾಪ್ತನಾಗಿರುವ ದೇವರು. ಅದಾದಮೇಲೆ ತಮ್ ಎಷ್ಟೆಷ್ಟು ಬ್ರಹ್ಮದೇವರು ಬಂದು ಹೋಗ್ತಾರೋ, ಆಗಲೇ ಬಂತು ವಿಚಾರ, ತುಂಬ ಜನ ಬ್ರಹ್ಮದೇವರು ಬಂದು ಹೋಗ್ತಾರೆ. ಆ ಎಲ್ಲ ಬ್ರಹ್ಮದೇವರಲ್ಲಿ ತಥಾ ವ್ಯಾಪ್ತನಾದ ದೇವರು, ಎಲ್ಲ ರುದ್ರದೇವರಲ್ಲಿ ತಥಾ ವ್ಯಾಪ್ತನಾದ ದೇವರು, ಎಲ್ಲ ಇಂದ್ರಾದ ದೇವತೆಗಳಲ್ಲಿ ತಥಾ ವ್ಯಾಪ್ತನಾದ ದೇವರು. ಅದಾದಮೇಲೆ ಸೃಷ್ಟಿಕರ್ತ ಅಂತ ಬಂದಾಗ ಎಲ್ಲೊಂದು ಕಡೆಯಲ್ಲಿ ನಮಗೂ ಅನಿಸ್ಬಿಡುತ್ತೆ ನಮ್ಮ ನಮ್ಮ ಮಕ್ಕಳಿಗೆ ನಾವೇ ಸೃಷ್ಟಿಕರ್ತರು ಅಂತ. ಹೌದೋ ಅಲ್ವೋ ಅಂದರೆ ಒಂದು ರೀತಿ ಹೌದು, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ನಮ್ಮ ಒಳಗೂ ಲಕ್ಷ್ಮೀನಾರಾಯಣ ಇದ್ದೇ ಸೃಷ್ಟಿ ಮಾಡೋದು ಅಂತ ಷಟ್ಪ್ರಶ್ನೋಪನಿಷತ್ತು ಹೇಳ್ತಕ್ಕಂಥ ಮಾತು. ಅಂದಾಗಿ ತತ ಲಕ್ಷ್ಮೀ ದೇವಿಯಿಂದ ಹಿಡಿದುಕೊಂಡು ಸಾಮಾನ್ಯ ಜೀವಿಗಳಾದ ನಮ್ಮೆಲ್ಲರಲ್ಲೂ ಕೂಡ ತತ ವ್ಯಾಪ್ತನಾಗಿ, ನಾವು ಧರಿಸಿರುವ ದೇಹದಲ್ಲಿ ತತ ವ್ಯಾಪ್ತನಾಗಿ ಇದೆಲ್ಲ ಮಾಡ್ತಕ್ಕಂಥ ಭಗವಂತ. ಅದನ್ನು ಸೂಚನೆ ಮಾಡಲಿಕ್ಕೆ ತಮ್ಮನ್ನು ಪದ ಬಳಸಿದ್ದಾರೆ. ಬಹಳ ಸುಂದರವಾದ ಪದಗಳು ಒಂದೊಂದು ಕೂಡ. ಮತ್ತು ತಮ್ಮೀಶಾನಂ ನೋಡಿ, ಮತ್ತು ಇನ್ನೊಂದು ಸ್ವಾರಸ್ಯ ದೇವರ ಬಗ್ಗೆನೇ ನೋಡಿ, ದೇವರಲ್ಲೇ ಇರತಕ್ಕಂಥ ಅಪರೂಪದ ಗುಣಗಳು, ಬೇರೆ ಯಾರಲ್ಲೂ ಇಲ್ಲ. ಇದು ಜಗತ್ತಿನಲ್ಲಿ ಸೃಷ್ಟಿ ಮಾಡುವ ಅಪ್ಪ ಅಮ್ಮ ಅಂತ ಹೇಳ್ತೀವಿ, ಕಾಪಾಡುವ ಅಪ್ಪ ಅಮ್ಮ ಅಂತ ಹೇಳ್ತೀವಿ, ಸಂಹಾರ ಮಾಡೋ ಅಪ್ಪ ಅಮ್ಮ ಇಲ್ಲ ರೀ, ಯಾರೂ ಇಲ್ಲ, ಯಾರೂ ಸಂಹಾರ ಮಾಡಲ್ಲ. ಆದರೆ ಇಲ್ಲಿ ದೇವರೇ ಸಂಹಾರ ಮಾಡ್ತಾನೆ. ನೋಡಿ, ಇದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ದೇವರದೇ ಅಸಾಧಾರಣ ಧರ್ಮ, ಬೇರೆ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಬಹಳ ಬಹಳ ಅಪರೂಪ ನೋಡಿ, ಅದೇ ದೇವರು. ದೇವರು ದೇವರು ಅಂತ ಬಂದಾಗ ಸಂಹಾರ ಕರ್ತೃತ್ವನೂ ದೇವರಿಗೆ ಗುಣವೇ. ನೋಡಿ, ಬೇರೆ ಕಡೆಯಲ್ಲಿ ಸಂಹಾರ ಕರ್ತೃತ್ವ ಅನ್ನೋದು ಅವಗುಣ ಆಗತ್ತೆ, ದೇವರಲ್ಲಿ ಗುಣವೇ ಆಗತ್ತೆ. ಯಾಕಪ್ಪ, ತಮ್ ಅದು ವೇದದಲ್ಲಿ ಪ್ರಸಿದ್ಧವಾದ್ದಪ್ಪ, ವೇದದಲ್ಲಿ ಅವನನ್ನು ಸಂಹಾರಕರ್ತ ಅಂತಲೇ ಹಾಡಿ ಹೊಗಳ್ತಾರೆ. ಅಪೌರುಷೇಯವಾದ ವೇದ ದೇವರ ಗುಣಗಾನ ಮಾಡುತ್ತೆ ಹೊರತು ಅವಗುಣ ಹೇಳೋ ವಿಚಾರ ಇಲ್ಲವೇ ಇಲ್ಲ. ಹೀಗಾಗಿ ತಮ್ ಹೌದು, ಸಂಹಾರನೂ ಮಾಡಬೇಕಪ್ಪ. ಯಾಕೆ ಅಂದರೆ
ಮುಖ್ಯವಾಗಿ ಸಂಸಾರದ ಸಂಹಾರ, ಲಿಂಗದೇಹದ ಭಂಗ ಆದ್ರೇ ಮೋಕ್ಷ. ಆ ಮೋಕ್ಷದಲ್ಲಿ ನಮ್ಮ ನಿಜದ ಆನಂದದ ಅಭಿವ್ಯಕ್ತಿಯಾಗುವುದು, ಸ್ವರೂಪದಾನಂದ ಅಭಿವ್ಯಕ್ತಿ. ಅದಾಗಬೇಕು ಅಂದರೆ ಈ ಸಂಹಾರನೂ ಆಗಬೇಕು. ಹೀಗಾಗಿ ಸಂಹಾರ ಕರ್ತೃತ್ವನೂ ಬೇಕು. ಪ್ರತಿಯೊಂದು ಕಾಲಘಟ್ಟದಲ್ಲಿ ಆಯಾಯ ಯೋಗ್ಯ ಜೀವಿಗಳು ಸೃಷ್ಟಿಗೆ ಬರಬೇಕು, ಸಾಧನೆಯಾಗಬೇಕು. ಆಯ್ತಾ, ಅವರದ್ದೆಲ್ಲ ಸಾಧನೆ ಮುಗಿಸಿ ಒಂದು ರೀತಿ ಸಂಹಾರ ಆಗಿ ಅವರೆಲ್ಲ ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು, ಅವರವರ ಯೋಗ್ಯವಾದ ಗತಿಗೆ ಹೋಗಬೇಕು. ಪುನಃ ಇನ್ನೊಂದು ಗ್ರೂಪ್ ತಂಡ ಬರಬೇಕು ಮುಂದಿನ ಬ್ರಹ್ಮಕಲ್ಪದಲ್ಲಿ. ಹೀಗೆ ಬಂದವರು ಬಂದವರೆಲ್ಲ ತಮ್ಮ ಕೆಲಸ ಮುಗಿಸಿ ಹೋಗ್ತಾ ಇರಬೇಕು. ಆದರೆ ಬರಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಇರಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ, ಹೋಗಲಿಕ್ಕೂ ಸ್ವಾತಂತ್ರ್ಯವಿಲ್ಲ. ಅದೆಲ್ಲ ಮಾಡೋದು ಸೃಷ್ಟಿ ಸ್ಥಿತಿ ಸಂಹಾರ ಯಾರು? ದೇವರೇ ಅಂತ ಹೇಳಿ ದೇವರು ಏನು ಮಾಡಿದರೂ ಅದು ಗುಣವೇಪ್ಪ, ಅವಗುಣದ ವಿಚಾರ ಇಲ್ಲವೇ, ಅವಗುಣದ ವಿಚಾರ ಇಲ್ಲವೇ ಇಲ್ಲ. ಹೀಗೆ ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ದೇವರದು. ಅವನು ಅಪ್ಪ ಅಮ್ಮನೂ ಹೌದು, ಇನ್ನೊಂದು ರೀತಿಯಿಂದ ಅಪ್ಪ ಅಮ್ಮನಾಗಿ ಸಂಹಾರ ಮಾಡುವನು ಹೌದು. ಅದರ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಲ್ಲ. ತನ್ನ ಮೊದಲನೇ ಮಗ ಬ್ರಹ್ಮನನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ ದೇವರು. ಒಂದು ರೀತಿಯಿಂದ ಯಾವುದೇ ವಿಧವಾದ ಪಕ್ಷಪಾತ ಅಂತ ದೇವರು ಇಲ್ಲವೇ ಇಲ್ಲ. ನೋಡಿ, ಬಹಳ ಅದ್ಭುತ ಗುಣ ದೇವರದು. ಆಯಿತಾ, ಅದೆಲ್ಲ ವಿಶೇಷವಾಗಿ ಚಿಂತೆ ಮಾಡ್ತಾ ವಿಜೇಂದ್ರ ಹೇಳ್ತಾರೆ, ನಾವು ಚಿಂತೆ ಮಾಡಬೇಕಪ್ಪ, ನಾವು ಭೂಮಿಗೆ ಬಂದದ್ದು ನಿನ್ನಿಂದ, ಸ್ಥಿತಿ ಪಾಲನೆ ಮಾಡಿಕೊಳ್ತಾ ಇರೋದ್ರಿಂದ, ಒಂದಾದಮೇಲೆ ಒಂದು ಜನ್ಮದ ಸೃಷ್ಟಿಕರ್ತ ನೀನೆ, ಪ್ರತಿ ಜನ್ಮದಲ್ಲೂ ವೃದ್ಧಿ ಸಾಧನೆಯನ್ನು ಮಾಡಿಸ್ತಾ ಇರೋನೇ, ಪ್ರತಿ ಜನ್ಮದಲ್ಲೂ ಸಂಹಾರಕರ್ತ ನೀನೆ, ಕಡೆಗೆ ಲಿಂಗದೇಹ ಭಂಗವಾಗಿ ಸಂಸಾರದ ಸಂಹಾರ ಮಾಡ್ತಕ್ಕಂಥ ಮಹಾ ಮಹಿಮ ನೀನು, ಕಡೆಗೆ ಪುನಃ ಅಲ್ಲೂ ಕೂಡ ಮತ್ತೊಂದು ಸೃಷ್ಟಿ, ಮೋಕ್ಷದಲ್ಲಿ ಮತ್ತೊಂದು ಸೃಷ್ಟಿ, ಯಾವುದು? ನಮ್ಮ ಸ್ವರೂಪ ಆನಂದದ ಅಭಿವ್ಯಕ್ತಿ ಎನ್ನುವ ಸೃಷ್ಟಿ ಮಾಡುವ ಮಹಾಮಹಿಮ ಅಂತ ದೇವರ ಬಗ್ಗೆ ನಾವು ಈ ಗುಣಗಳನ್ನು ನಿರಂತರವಾಗಿ ಚಿಂತನೆ ಮಾಡಬೇಕು. ಆಗ ನಮಗೆ ಸಂಸಾರ ಲಿಂಗದೇಹ ಸಂಸಾರ ಭಂಗವಾಗಿ ಮುಕ್ತಿಯಲ್ಲಿ ಆನಂದದ ಅಭಿವ್ಯಕ್ತಿಯಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಹಿಂದಿನ ಸಂಪ್ರದಾಯದಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ, ದೇವರನ್ನು ಚಿಂತನೆ ಮಾಡಬೇಕಾದ್ರೆ ಸೃಷ್ಟಿ ಸ್ಥಿತಿ ಸಂಹಾರ, ಜೊತೆಗೆ ಉಳಿದದ್ದು ಐದನ್ನು ಸೇರಿಸಿಕೊಂಡು ಎಂಟು ಅಂತ ಆಚಾರ್ಯ ಹೇಳಿದ್ದು. ಆದ್ದರಿಂದ ಇದನ್ನು ಮುಖ್ಯವಾಗಿ ನಾವು ಎಂದೆಂದೂ ಚಿಂತನೆ ಮಾಡ್ತಾ ಇದ್ದಾಗ ನಮ್ಮ ಸಾಧನೆ ಪರಿಪೂರ್ಣವಾಗಿ ದೇವರ ಹತ್ರ ನಾವು ಹೋಗಲಿಕ್ಕೆ ಸಾಧ್ಯ ಅಂಥೇಳಿ ಇದೆಲ್ಲವನ್ನು ಕೂಡ ದೇವರಲ್ಲಿ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ವಿಜೇಂದ್ರ ಗುರುಸಾರ್ವಭೌಮರು ಅದನ್ನು ಚಿಂತನೆ ಮಾಡ್ತಾ, ಸ್ವಾರಸ್ಯ ಅಂದರೆ ಮೂಲರೂಪದ ಈ ಒಂದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನೆಲ್ಲ ಅವತಾರ ರೂಪದಲ್ಲೂ ಕೂಡ ಅವರು ಚಿಂತನೆ ಮಾಡ್ತಾರೆ. ಯಾಕೆಂದರೆ ಮೂಲರೂಪ ಬೇರೆಯಲ್ಲ, ಅವತಾರ ರೂಪ ಬೇರೆಯಲ್ಲ ಅನ್ನುವ ಚಿಂತನೆಯಲ್ಲಿ, ಮೂಲರೂಪ ಬೇರೆಯಲ್ಲ, ಅವತಾರ ರೂಪ ಬೇರೆಯಲ್ಲ ಅನ್ನುವ ಚಿಂತನೆಯಲ್ಲಿ ಮೂಲರೂಪದ ಗುಣಗಳು ಅವತಾರ ರೂಪದ ಗುಣಗಳು ಅಂತ ವ್ಯತ್ಯಾಸವೇನಿಲ್ಲಪ್ಪ, ಎಲ್ಲ ಗುಣಗಳು ಎಲ್ಲ ರೂಪಕ್ಕೂ ಹೊಂದುತ್ತದೆ, ಎಲ್ಲ ಗುಣಗಳು ಎಲ್ಲ ರೂಪಕ್ಕೂ ಹೊಂದುತ್ತದೆ ಅಂತ ಚಿಂತನೆ ಮಾಡ್ತಾ ಬಂದರು. ಅಂತಹ ನೃಹರಿಂ ಸೇವೆ, ಶ್ರೀ ನೃಹರಿಂ ಸೇವೆ. ಇಲ್ಲಿ ಹಿಂದೆ ನೃಸಿಂಹ ಅಂದರು, ಇಲ್ಲಿ ನೃಹರಿ ಅಂದರು. ಇಲ್ಲಿ ಹರಿಶಬ್ದಕ್ಕೆ ಸಿಂಹ ಅಂತಲೇ ಅರ್ಥ, ಹರಿಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಇಲ್ಲಿ ಸಿಂಹ ಅಂತಲೇ ಅರ್ಥ. ಇಲ್ಲೂ ಕೂಡ ಅಷ್ಟೇ, ಶ್ರೀ ನೃಹರಿಂ, ಲಕ್ಷ್ಮೀದೇವಿ ಜೊತೆಗೇನೆ ಆಗಲೇ ಹೇಳಿದೆ. ಆಯ್ತಾ, ನಮ್ಮಲ್ಲಿ ಶ್ರೀರಾಮ ಅಂದ್ರೂ ಸೀತಾರಾಮನು ಒಂದೇನೆ ಅಂದ, ಲಕ್ಷ್ಮೀ ನೃಸಿಂಹ ಅಂದ್ರೂ ಶ್ರೀ ನೃಸಿಂಹ ಅಂದರೂ ಯಾವತ್ತೂ ಕೂಡ ಒಂದೇ. ಶ್ರೀ ನೃಹರಿ, ಆ ಲಕ್ಷ್ಮೀ ನೃಸಿಂಹನನ್ನು ನಾನು ವಿಶೇಷವಾಗಿ ಸೇವಿಸುತ್ತೇನೆ. ಯಾವುದಕ್ಕೋಸ್ಕರ? ಮುದೇ ಸಂತೋಷಕ್ಕೋಸ್ಕರ ಅಂತ. ಹೌದು, ದೇವರ ಹತ್ರ ನಾವು ಕೇಳ್ಕೋಬೇಕಾಗಿದ್ದರೆ ದುಃಖ ಕೊಡೋ ಅಂತ ಏನು ಕೇಳ್ಕೊಳ್ಳೋ ವಿಚಾರ ಇಲ್ಲವೇ ಇಲ್ಲ, ಸಂತೋಷ ಕೊಡೋ ಅಂತಲೇ ಯಾವತ್ತೂ ಕೇಳ್ಕೊಳ್ಳೋದು. ಹೌದು, ಆದರೆ ಇಲ್ಲಿ ಗ್ರಂಥದ ಪ್ರಾರಂಭದಲ್ಲಿ ವಿಶೇಷವಾಗಿ ಸಂತೋಷಕ್ಕೋಸ್ಕರ ಅಂತ ಕೇಳಿದಾಗ ಇಷ್ಟೇ ವಿಚಾರ, ಆ ಗ್ರಂಥ ಏನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದೋದು, ಅದು ಗ್ರಂಥಕರ್ತೃವಿಗೆ ಒಂದು ವಿಶೇಷವಾದ ಸಂತೋಷ ಕೊಡುತ್ತೆ. ಮತ್ತು ಪ್ರತಿಯೊಂದು ವಿಚಾರವನ್ನು ಉತ್ತಮ ರೀತಿಯಿಂದ ನಿರೂಪಣೆ ಮಾಡ್ತಾ ಹೋದಾಗ ಗ್ರಂಥಕರ್ತೃವಿಗೆ ಸಂತೋಷ ಕೊಡುತ್ತೆ. ಅದೆಲ್ಲ ಆಗ ಆಗತಕ್ಕಂಥ ಸಂತೋಷ. ಆದರೆ ವಿಶೇಷವಾಗಿ ಆ ಗ್ರಂಥ ಸಜ್ಜನರಿಗೆ ತಲುಪಬೇಕು, ಸಜ್ಜನರು ಅದನ್ನು ಓದಿ ಖುಷಿ ಪಡಬೇಕು, ಅದು ಗ್ರಂಥಕರ್ತನಿಗೆ ಇನ್ನೂ ಹೆಚ್ಚಿನ ಸಂತೋಷ, ಇನ್ನೂ ಹೆಚ್ಚಿನ ಸಂತೋಷ. ಆ ಮೂಲಕವಾಗಿ ಈ ಗ್ರಂಥವನ್ನು ಓದಿ ಇಲ್ಲಿ ಬಂದಿರುವ ಈ ಒಂದು ಸತ್ಸಿದ್ಧಾಂತವನ್ನು ತಮ್ಮ ಬದುಕಿನಲ್ಲಿ ಪಾಲನೆ ಮಾಡಿಕೊಳ್ತಾ ಹೋದರೆ ಎಲ್ಲ ಸಜ್ಜನರು ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಹೊಂತಾರೆ. ಅಲ್ಲಿ ವಿಶೇಷವಾದ ಮುದೇ
ಮೋಕ್ಷದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಸಂತೋಷ ಸಿಗತ್ತೆ. ಮುಕ್ತಿ ನೈಜ ಸುಖಾನುಭೂತಿ ಅಂತ ವ್ಯಾಸರಾಜರು ಹೇಳಿರ್ತಕ್ಕಂಥ ಮಾತು, ಅಥವಾ ನಮ್ಮ ಒಳಗಡೆ ಇರುವ ಸ್ವರೂಪದ ಆನಂದದ ಅಭಿವ್ಯಕ್ತಿ, ಅದು ಒಂದು ಮುದೆ. ನೋಡಿ, ಮುದೆ ಅಂತ ಹೇಳಿದಾಗ ಎಲ್ಲನೂ ಕೂಡ ಬಂತು ಅಲ್ವಾ. ಗ್ರಂಥದ ಒಂದು ನಿರ್ವಿಘ್ನ ಪರಿಸಮಾಪ್ತಿಯ ಮೂಲಕ ಮುದೆ ಸಂತೋಷವನ್ನು ಕೊಡು. ಗ್ರಂಥದಲ್ಲಿ ವಿಷಯ ನಿರೂಪಣೆ ಮಾಡ್ತಾ ಇದ್ದಾಗಲೂ ಒಂದು ಖುಷಿಯಾಗತ್ತೆ. ಒಂದೊಂದು ವಿಷಯವನ್ನು ಉತ್ತಮ ರೀತಿಯಿಂದ ನಿರೂಪಣೆ ಮಾಡ್ತಾ ಹೋದಾಗ ಖುಷಿಯಾಗತ್ತೆ. ಆ ಖುಷಿಯನ್ನು ಕೊಡು. ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿಯ ಖುಷಿಯನ್ನು ಕೊಡು. ಯಾವತ್ತೂ ನಿನ್ನ ಗುಣಗಳ ಚಿಂತನೆ ಮಾಡುವ ಖುಷಿಯನ್ನು ಕೊಡು. ಈ ಗ್ರಂಥವನ್ನು ಸಜ್ಜನರು ಓದೋ ಹಾಗೆ ಮಾಡಿ ಖುಷಿ ಕೊಡು. ಆ ಓದುಗರಿಗೆಲ್ಲ ಸಜ್ಜನರಿಗೆಲ್ಲ ಖುಷಿಯಾಗೋ ಹಾಗೆ ಮಾಡು. ಅದು ಒಂದು ಖುಷಿ. ಅದಾದ ಮೇಲೆ ಎಲ್ಲ ಓದುಗರು ಹೌದು, ಇವರಂತೂ ದೇವತಾ ಅವತಾರ ಪುರುಷರು ವಿಜಯೇಂದ್ರರು, ಅವರಂತೂ ಮೋಕ್ಷಕ್ಕೆ ಹೋಗ್ತಾರೆ. ಆದರೆ ಅವರೊಬ್ಬರೇ ಹೋಗೋದಿಲ್ಲ, ಎಲ್ಲ ತಮ್ಮ ಜೊತೆಗಾರರನ್ನು ಕರ್ಕೊಂಡು ಹೋಗ್ತಾರೆ. ಅವರೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸುಖ ಸಂತೋಷವನ್ನು ಕರುಣಿಸ್ತಾನೆ ಭಗವಂತ. ಅದೆಲ್ಲವನ್ನು ತನಗೆ ಎಲ್ಲ ಕಾಲದಲ್ಲಿ ತನ್ನ ಗ್ರಂಥವನ್ನು ಓದುಗರಿಗೆ, ಅವರಿಗೂ ಎಲ್ಲ ಕಾಲದಲ್ಲಿ ತನಗೂ ಗ್ರಂಥವನ್ನು ಓದುಗರಿಗೂ ಎಲ್ಲರಿಗೂ ಮುಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮುದೇ ಸಂತೋಷವನ್ನು ಕೊಡಬೇಕು ಭಗವಂತ. ಅದಕ್ಕೋಸ್ಕರವಾಗಿ ಈ ನೃಸಿಂಹನ ಆರಾಧನೆ, ಆ ಆರಾಧನಾ ರೂಪವಾಗಿ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥದ ರಚನೆ ಅಂತ ಹೇಳಿ, ಈಗ ಎರಡು ಶ್ಲೋಕಗಳ ಚಿಂತನೆಯನ್ನು ನಾವು ಸಾಮಾನ್ಯವಾಗಿ ಮಾಡಿ ಮುಗಿಸಬಹುದು. ಹೀಗೆ ಒಂದೊಂದು ಶ್ಲೋಕವೂ ಹಾಗೆ ನಮ್ಮಲ್ಲಿ ಇವತ್ತು ಕೂಡ ಸಂಪ್ರದಾಯ ಇದೆ. ನ್ಯಾಯಸುಧಾದ್ದು ಬಗ್ಗೆ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ನ್ಯಾಯಸುಧಾದ್ದು ಮೊದಲನೇ ಶ್ಲೋಕ ಅನುವ್ಯಾಖ್ಯಾನ ಸಂದರ್ಭದಲ್ಲಿ ಅನುವ್ಯಾಖ್ಯಾನದ ಮೊದಲನೇ ಶ್ಲೋಕ ಇಟ್ಟುಕೊಂಡೆ. ದಿನಗಟ್ಟಲೆ ಉಪನ್ಯಾಸ ಮಾಡೋದು ಅಂಥದ್ದೆಲ್ಲ ದೊಡ್ಡ ದೊಡ್ಡವರು ಇದ್ದಾರೆ, ಮಹಾಮಹಿಮರೆಲ್ಲ ನಮ್ಮಲ್ಲಿ ಇದ್ದಾರೆ. ಹಾಗೆ ವಿಜೇಂದ್ರ ಗುರುಸಾರ್ವಭೌಮರ ಮಂಗಳಾಚರಣೆಯು ಸಾಮಾನ್ಯವಾದ್ದಲ್ಲ, ಅಸಾಮಾನ್ಯವಾಗಿರ್ತಕ್ಕಂಥದ್ದು. ಅದರ ಬಗ್ಗೆನೂ ಕೂಡ ಗಂಟೆಗಟ್ಟಲೆ ಮಾತಾಡಬಹುದು, ಇಲ್ಲ ಅಂತ ಅಲ್ಲ. ಆಯಿತಾ, ಸಮಸ್ತ ಶಾಸ್ತ್ರಗಳ ಸಾರವನ್ನೇ ಅವರು ಸೆರೆ ಹಿಡಿದುಬಿಟ್ಟಿರ್ತಾರೆ ತಮ್ಮ ಮಂಗಳಾಚರಣೆಯಲ್ಲಿ. ಅದನ್ನು ನಾವು ಎರಡು ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಿದ್ವಿ. ಮುಂದಿನ ನಾಲ್ಕು ಶ್ಲೋಕಗಳಲ್ಲೂ ಪುನಃ ತಮ್ಮ ಗುರುಗಳ ಒಂದು ವಿಶೇಷವಾದ ವಂದನೆಯನ್ನು ಅವರು ಮಾಡಿದ್ದು, ಗುರುಗಳ ವಿಶೇಷತೆಯನ್ನು ನೆನಪಿಸಿಕೊಂಡು ಅವರು ಮಾಡಿರ್ತಕ್ಕಂಥ ವಂದನೆ. ಕಡೆಗೆ ವಾಗ್ವೈಖರಿ ಅಂತ ಹೇಳಿ ಈ ಗ್ರಂಥದ ವಿಶೇಷತೆಯನ್ನು ತಿಳಿಸಿರ್ತಕ್ಕಂಥ ವಿಚಾರ ಎಲ್ಲ ಇದೆ. ಅದೆಲ್ಲವನ್ನು ಕೂಡ ಮುಂದಿನ ನಾವು ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಅನೇನ ವಾಗ್ವೈಖರಿ ಪ್ರಾರಂಭ ಶ್ಲೋಕದ್ವಯ ಚಿಂತನೇನ ವಿಶ್ವೇಶತೀರ್ಥ ಗುರುವಂತರ್ಗತ ವಿದ್ಯಾಮಾನ್ಯತೀರ್ಥ ಗುರುವಂತರ್ಗತ ವಿಜಯೀಂದ್ರತೀರ್ಥ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಗೋಪಾಲಕೃಷ್ಣಾತ್ಮಕ ಲಕ್ಷ್ಮೀ ನೃಸಿಂಹಾತ್ಮಕ ಸಮಸ್ತ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಖ್ಯಯಂ ಕರ್ಮ ಯಸ್ಮಿನ್ ಪರೇ ಸ್ಪರ್ಪಿತಂ ಪ್ರಖ್ಯಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ್ ಮಹಾನಂತಾಯ್ ಮಹಾಗೋವಿಂದಾಯ್ ಮಹಾ ಅಚ್ಯುತಾಯ್ ಮಹಾನಂತಾಯ್ ಮಹಾಗೋವಿಂದಾಯ್ ಮಹಾ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರಯೇ ನಮಃ.